ಗುರುಕುಲ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ. ಆ ಶಿಕ್ಷಣ ಸಂಸ್ಥೆಯ ಎದುರುಗಡೆ ನಿಂತಿದ್ದೀವಿ. ಸಾಮಾನ್ಯವಾಗಿ ತರಗತಿ ಕೋಣೆಯಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಶಿಕ್ಷಣವನ್ನು ಹೇಳ್ತಕ್ಕಂಥದ್ದು. ನಾವೇನು ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಮಕ್ಕಳನ್ನ ಟೀಚರ್ಸ್ ಇಲ್ಲಿ ಕರ್ಕೊಂಡು ಕನ್ನಡ ನಮ್ಮ 300-ಕ್ಕಿಂತ ಜಾಸ್ತಿ ಮೆಡಿಸಿನಲ್ ಪ್ಲಾಂಟ್ ಇದೆ. ಯಾಕೆ ಮಕ್ಕಳಿಗೆ ಅದರ ಉಪಯೋಗ ಏನು ಹೇಳ್ತೇವೆ? ಪತಂಗ ತೋಟ ಇದೆ, ಪರಿಸರದ ಬಗ್ಗೆ ಮತ್ತು ಪಕ್ಷಿಧಾಮ ಇದೆ, ಪ್ರತಿಯೊಂದನ್ನು ನಾವು ಇಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ. ಓಕೆ, ಈ ರೀತಿಯಾಗಿ ಕೂರಿಸಿ ನಾವು ಮಗುವಿಗೆ ಇಲ್ಲಿ ಬರವಣಿಗೆ ಹಂತದಲ್ಲಿ ಅಲ್ಲಿ ಕೂರಿಸಿ ಬರೆಸುವ. ಯಾವುದೇ ಆದ ಹಾಲಿನ ಪೌಡರಿಂದ ಮಾಡಿರೋ ಪ್ಯಾಕೆಟ್ ಅಲ್ಲ, ಅಥವಾ ನಿಮ್ಮ ನಂದಿನಿ ತಂದಿರೋ ನಂದಿನಿ ಹಾಲಲ್ಲ, ನಮ್ಮ ಪುಣ್ಯ ಕೋಟಿಯಲ್ಲಿ ನಿಜವಾದ ಹಸುವಿನಿಂದ ಕರೆದು ತಂದಿರುವಂತಹ ಒಂದು ಹಾಲು. ಎಷ್ಟು ಸ್ಟ್ರೆಂತ್ ಇದೆ ಮೇಡಮ್ ನಿಮ್ಮ ಒಂದು ಸಂಸ್ಥೆಯ ಸ್ಟ್ರೆಂತ್ ಈಗ? ಪ್ರತಿ ವರ್ಷದಲ್ಲೂ ಕೂಡ 100% ರಿಸಲ್ಟ್ ಇದೆ ಸರ್. ಸುಮಾರು ಜನರಿಗೆ ಈಗ ಒಂದು ಕನ್ಫ್ಯೂಷನ್ ಆಗ್ಬಹುದು, ಹಳೆಯ ಕಾಲದ ಗುರುಕುಲ ಪದ್ಧತಿಯ ಶಿಕ್ಷಣವನ್ನೇ ಇಲ್ಲಿ ಕೊಡ್ತಾರಾ ಅಥವಾ ಹೊಸ ಮಾದರಿಯ ಶಿಕ್ಷಣವನ್ನ ಇಲ್ಲಿ ಕೊಡ್ತಾರಾ? ಒಂಬತ್ತು ಬಗೆಯ ಸಹಪಠ್ಯ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂತೇಳಿ ಹೇಳಿದ್ರೆ ಭರತನಾಟ್ಯ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ. ಪುಟಾಣಿ ಮಕ್ಕಳು ಇದೇ ಹಾಲನ್ನು ಕುಡಿಯುವಂತ ನೀವು ಅವಾಗ ಏನು ನೋಡಿದ್ರಿ, ಇತರ ಮಗು ಇಲ್ಲಿ ಶಿಕ್ಷಣವನ್ನು ಮುಗಿಸಿ ಹೋಗುವಾಗ ಸಂಸ್ಕಾರಯುತವಾದಂತ ಶಿಕ್ಷಣವನ್ನು ಕಲಿತು ಸಮಾಜಕ್ಕೆ ಏನೋ ಒಂದು ಉತ್ತಮವಾದಂತಹ ಪ್ರಜೆಗಳನ್ನು ಅಥವಾ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ನಮ್ಮ ಹೆಮ್ಮೆ. ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ನಾನು ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿಟಿ ಮಧ್ಯೆ ಇದ್ದೀನಿ. ಕುಂದಾಪುರ ಸಿಟಿಯ ಮಧ್ಯದಲ್ಲಿ ಗುರುಕುಲ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ. ಆ ಶಿಕ್ಷಣ ಸಂಸ್ಥೆಯ ಎದುರುಗಡೆ ನಿಂತಿದ್ದೀನಿ. ಇಲ್ಲಿ ವಿಶೇಷವಾದಂಥ ಶಿಕ್ಷಣವನ್ನು ಕೊಡ್ತಾರೆ. ಏನು ಎತ್ತ ಅನ್ನುವಂಥ ಎಲ್ಲ ಡೀಟೇಲ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಗುರುಕುಲ ಪದ್ಧತಿಯ ಶಿಕ್ಷಣ ನಿಮಗೆ ಗೊತ್ತಿರಬಹುದು. ಈಗ ಸುಮಾರು ವರ್ಷಗಳ ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯ ವ್ಯವಸ್ಥೆ ನಮ್ಮಲ್ಲಿ ಇತ್ತು, ಆದರೆ ಅದು ಇವತ್ತು ಇಲ್ಲ. ಕಾರಣ, ಇವತ್ತಿನ ಖಾಸಗೀಕರಣದ ಶಿಕ್ಷಣ ವ್ಯವಸ್ಥೆ, ಜೊತೆಗೆ ನಮ್ಮ ದೊಡ್ಡವರ ದಡ್ಡತನ ಅಂತಲೂ ಕೂಡ ಹೇಳಬಹುದು. ಸೊ ಅದಕ್ಕೋಸ್ಕರನೇ ಈ ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬಂದರೆ, ಅಂದರೆ ನಿಮ್ಮ ಮಕ್ಕಳು ಇಲ್ಲಿಗೆ ಏನಾದರೂ ಬಂದರೆ, ಇಲ್ಲಿ ಹಳೆಯ ಕಾಲದ ಗುರುಕುಲ ಪದ್ಧತಿಯ ಕೆಲವೊಂದು ಶಿಕ್ಷಣದ ಆಯವ್ಯಯಗಳು ಸಿಗುತ್ತೆ, ಜೊತೆಗೆ ಒಳ್ಳೆಯ ಸಂಸ್ಕಾರವಂತ ಶಿಕ್ಷಣವೂ ಕೂಡ ಸಿಗುತ್ತೆ. ಸೊ ನಾನು ಯಾಕೆ ತುಂಬ ಜಾಸ್ತಿ ಮಾತಾಡಬೇಕಲ್ವಾ, ಬನ್ನಿ. ಗುರುಕುಲ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ್ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾರೆ, ಇಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಏನೇನು ಮಕ್ಕಳಿಗೆ ಭಾಗವಹಿಸೋಕೆ ಅವಕಾಶಗಳಿದೆ, ಮತ್ತು ಇಲ್ಲಿ ನಿಮ್ಮ ಮಕ್ಕಳು ಬಂದರೆ ಎಷ್ಟು ಒಳ್ಳೆಯ ಪ್ರಬುದ್ಧವಾದ ಶಿಕ್ಷಣ ಸಿಗುತ್ತೆ, ಹಳೆಯ ಕಾಲದ ಮಾದರಿಯ ಶಿಕ್ಷಣದ ಕೆಲವೊಂದು ಅಂಶಗಳು ಇಲ್ಲಿಯೂ ಕೂಡ ಇದೆ ಅನ್ನೋದನ್ನು ನಾನು ಕೇಳ್ಪಟ್ಟು ಇಲ್ಲಿಗೆ ಬಂದಿದ್ದೀನಿ. ಅವೆಲ್ಲವುದರ ಡೀಟೇಲ್ಸನ್ನು ನಾನು ನಿಮಗೆ ಈಗ ಕೊಡ್ತೀನಿ. ಬನ್ನಿ, ನಾವು ಮೊದಲಿಗೆ ಗುರುಕುಲ ಸಂಸ್ಥೆಯ ಒಂದು ಕ್ಯಾಂಪಸ್ ಒಳಗಡೆ ಹೋಗೋಣ. ಕ್ಯಾಂಪಸ್ ಒಳಗಡೆ ಸುಮಾರು 42 ಎಕರೆ ಜಾಗ ಏನೋ ಇದೆ ಅನ್ನೋದನ್ನು ನಾನು ಕೇಳ್ಪಟ್ಟೆ. ನನಗೆ ಸರಿಯಾಗಿ ಎಷ್ಟು ಎಕರೆ ಇದೆ ಅನ್ನೋದು ಈಗ ಸದ್ಯಕ್ಕೆ ಗೊತ್ತಿಲ್ಲ, ಯಾಕಂದರೆ ಈಗಷ್ಟೇ ನಾನು ಎಂಟ್ರಿ ಆಗಿದ್ದೀನಿ. ಒಳಗಡೆ ಒಂದು ಮಗು ಇಲ್ಲಿ ಎಲ್ ಕೆ ಜಿಗೆ ಜಾಯಿನ್ ಆದರೆ ಸುಮಾರು 18 ವರ್ಷ ಆಗೋ ತನಕ ಇಲ್ಲಿ ಓದ್ತಾ ಇರ್ಬೋದು ಅವನು. ಅಂದರೆ ಪಿ ಯು ಸಿವರೆಗೆ ಅವನು ಇಲ್ಲೇ ತನ್ನ ಎಜುಕೇಷನನ್ನು ಕಂಪ್ಲೀಟ್ ಮಾಡಬಹುದು ಅನ್ನೋದನ್ನು ಕೂಡ ನಾನು ಕೇಳ್ಪಟ್ಟೆ. ಸೊ ಬನ್ನಿ, ಪಿ ಯು ಸಿವರೆಗೆ ಅವನು ತನ್ನ ಎಜುಕೇಷನನ್ನು ಕಂಪ್ಲೀಟ್ ಮಾಡೋದಾದರೆ ಈ ಒಂದು ಕರಾವಳಿ ಭಾಗದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಈ ಗುರುಕುಲ ಶಿಕ್ಷಣ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಯಾಕೆ ಸೇರಿಸ್ಬಾರ್ದು? ಒಳ್ಳೆಯ ಎಜುಕೇಷನ್ ಕಡಿಮೆ, ಈಗಂತೂ ನಿಮಗೆ ಗೊತ್ತು ತುಂಬ ಜಾಸ್ತಿ ದುಡ್ಡನ್ನು ತೆಗೆದುಕೊಂಡು ಒಂಥರ ಕಲ್ಚರ್ ಇಲ್ಲದೇ ಇರುವಂಥ ಶಿಕ್ಷಣವನ್ನು ಕೊಡ್ತಾರೆ. ಆದರೆ ಗುರುಕುಲ ಶಿಕ್ಷಣ ಸಂಸ್ಥೆಯಲ್ಲಿ ಆ ರೀತಿ ಇಲ್ಲ. ಒಂದು ದೊಡ್ಡದಾದಂಥ ಕ್ಯಾಂಪಸ್ ಇದೆ, ಮಧ್ಯದಲ್ಲಿ ಗುರುಕುಲ ಶಿಕ್ಷಣ ಸಂಸ್ಥೆ ಇದೆ. ಜೊತೆಗೆ ನಿಮ್ಗೆ ಕಾಣಿಸ್ತಿರ್ಬೋದು ಅಕ್ಕಪಕ್ಕ ಎಲ್ಲ ಕಾಡು ಮರಗಳಿದೆ, ಗಿಡಗಳಿದೆ, ಹೂ ಹಣ್ಣು ಎಲ್ಲವೂ ಕೂಡ ಇದೆ. ಇನ್ನೂ ಏನೇನೋ ಇದೆ ಎಲ್ಲವನ್ನು ನಾನು ಈಗ ನಿಮಗೆ ಇಲ್ಲಿಯೇ ಇರುವಂಥ ಒಬ್ಬರು ಉಪನ್ಯಾಸಕರಿಂದ ಪ್ರತಿ ಒಂದನ್ನು ಡೀಟೇಲ್ಸ್ ಆಗಿ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ವಿಶಾಲ ಶೆಟ್ಟಿ ಅಂತ. ಓಕೆ. ಕಳೆದ 9 ವರ್ಷದಿಂದ ನಾನು ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಓಕೆ. ನಿಮ್ಮ ಈ ಒಂದು ಕ್ಯಾಂಪಸ್ ಒಳಗಡೆ ಬಂದ್ರೇನೆ ಒಂಥರ ಖುಷಿ ಆಗುತ್ತೆ. ಸೊ ಒಂದು ಹಸಿರು ನಿಸರ್ಗದ ಮಡಿಲ ಒಳಗಡೆ ನಾವು ಇದ್ದೀವಿ ಅನ್ನುವಂತ. ಹೌದು ಹೌದು ಹೌದು. ನೋಡಿ, ಹಿಂದ್ಗಡೆ ಬಂದ್ರೆ ಕರಾವಳಿ ಭಾಗದ ಕೆಲವೊಂದು ಆರ್ಟ್ ಶೇಪ್ಗಳನ್ನು ಕೊಟ್ಟಿ. ಇದು ಪೂರ್ವ ಪ್ರಾಥಮಿಕ ವಿಭಾಗ, ಮಾಂಟೆಸರಿ ಸಿಸ್ಟಮ್.
ನಾವು ಇಲ್ಲಿ ಮಾಂಟೆಸರಿ ಸಿಸ್ಟಮ್ ಅಂತ ಹೇಳಿದ್ರೆ ಅಂದ್ರೆ ಹಿಂದಿನ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಅನ್ನ ಅಂದ್ರೆ ಇಂಗ್ಲಿಷ್ ಶಿಕ್ಷಣದ ಜೊತೆಯಲ್ಲಿ ನಮ್ಮ ಹಿಂದಿನ ಒಂದು ಶಿಕ್ಷಣ ಪದ್ಧತಿಯನ್ನ ನಾವು ಮಾಡ್ತಾ ಇದ್ವಿ. ನೀವು ಇಲ್ಲೇ ಕಾಣ್ಬೋದು, ಈ ಬಿಲ್ಡಿಂಗ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಕೂಲ್ ಆಗಿರುವಂತದ್ದು. ಇದೆಲ್ಲವೂ ನಿಜವಾಗ್ಲೂ ನಾವು ವೇಸ್ಟ್ ಟು ವೆಲ್ತ್ ಅಂತೇಳಿ ಬೇಡ ಅಂತ ಹೇಳಿ ಬಿಸಾಡಿರುವಂತಹ ವಸ್ತುಗಳನ್ನ ಉಪಯೋಗಿಸಿಕೊಂಡು ಒಂದು ಕಲಾಕೃತಿಯನ್ನು ನಾವಿಲ್ಲಿ ರಚಿಸಿರುವಂತಹ ಇದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿಯಾಗುತ್ತೆ. ಇಲ್ಲಿ ಎರಡೂವರೆ ವರ್ಷದ ಇಂದ ಮಕ್ಕಳು ಒಂದು 5.5 ವರ್ಷದವರೆಗಿನ ಈ ಒಂದು ಕಟ್ಟಡದಲ್ಲಿ ಶಿಕ್ಷಣವನ್ನ ಪಡೀತಾರೆ. ಓಕೆ, 2.5 ವರ್ಷದಿಂದ 5 ಅಂದ್ರೆ ನಾರ್ಮಲಿ LKG ನರ್ಸರಿಯಿಂದ ಸ್ಟಾರ್ಟ್ LKG ಮತ್ತೆ UKG. ಓಕೆ, ಇದಕ್ಕೆ ನಾವು ಪುಷ್ಪವಾಟಿಕ ಅಂತ ಹೇಳಿ ಹೆಸರು ಬಂದು ಬುಟ್ಟಿ ಹೂವಿನ ಬುಟ್ಟಿ, ಅದರಲ್ಲಿ ಸುಗಂಧಭರಿತವಾದ ಹೂಗಳು ಅರಳಿ ಮುಂದಕ್ಕೆ ಅವರನ್ನು ಒಂದು ಕಳಿಸುವ ಪ್ರಯತ್ನವನ್ನ ಮಾಡ್ತಾ. ಓಕೆ ವೀಕ್ಷಕರೇ, ಪುಷ್ಪವಾಟಿಕ ಒಳಗಡೆ ಇದ್ದೀನಿ ಈಗ. ಇದೇ ರೀತಿ ತುಂಬಾ ಕಾಂಪ್ಲೆಕ್ಸ್ಗಳು ಅಂದ್ರೆ ಪಕ್ಕ ಪಕ್ಕನೇ ಇದೆ, ಅವೆಲ್ಲವನ್ನ ನಾನು ಇವತ್ತು ತೋರಿಸ್ತೀನಿ. ಈಗ ಫಸ್ಟ್ ನಾನು ಇಲ್ಲಿ ಎಂಟ್ರಿ ಆದ ತಕ್ಷಣ ನನಗೆ ತುಂಬಾ ಖುಷಿಯಾಗಿದ್ದು ಮಕ್ಕಳು ನೋಡಿ. ಅಂದ್ರೆ ಇವತ್ತಿನ ವಿದ್ಯಾಸಂಸ್ಥೆಯಲ್ಲಿ ನಾವೇನ್ ಮಾಡ್ತೀವಿ, ಒಳಗಡೆನೆ ಚಪ್ಪಲಿ ಹಾಕೊಂಡು ಹೋಗ್ತೀವಿ, ನಮಗ್ ಬೇಕಾಬಿಟ್ಟಿ ಬೇಕಾದಾಗಿ ಇರ್ತೀವಿ. ಆದ್ರೆ ಇಲ್ಲಿ ಹಾಗಲ್ಲ, ಒಂದು ಸಂಸ್ಕಾರವನ್ನ ಹೇಳ್ಕೊಡ್ತಾರೆ ಶಿಕ್ಷಣದ ಜೊತೆಗೆ. ಈ ಒಂದು ಪುಷ್ಪವಾಟಿಕದಲ್ಲಿ ಮಕ್ಕಳು ನೀವು ನೋಡಿದ ಹಾಗೆ, ಯಾಕಂತೇಳಿ ಹೇಳಿದ್ರೆ ಶಿಕ್ಷಣವನ್ನ ಇಲ್ಲಿಂದ ಅವ್ರು ಕಲಿತಾರೆ. ಇವಾಗ ಹೇಗಂತೇಳಿ ಹೇಳಿದ್ರೆ ಮಕ್ಕಳು ದೊಡ್ಡವರಾಗುವ ತನಕವೂ ಪೇರೆಂಟ್ಸ್ ಎಲ್ಲವನ್ನ ಮಾಡುವಂತದ್ದು, ಅವರಿಗೆ ಅಂಗಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನ ನಾವೇ ಮಾಡ್ಬೇಕು ಅನ್ನೋದು. ಕರೆಕ್ಟ್, ಕರೆಕ್ಟ್. ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಗು ಮೊದಲ ಹಂತದ ಕಲಿಕೆ ಎನ್ನುವಂಥದ್ದು ಇಲ್ಲಿಂದನೇ ಆರಂಭ ಆಗ್ತಾ ಇರುತ್ತೆ. ಕಲಿಕೆ ಅನ್ನೋದು ಕೇವಲ ಪುಸ್ತಕದಿಂದ ಮಾತ್ರ ಕಲಿಯುವುದಲ್ಲ, ಮಗು ಮಾಡಿ ಕಲಿಬೇಕು. ಇದೆಲ್ಲವನ್ನ ಏನು ಅಂತ ಹೇಳಿದ್ರೆ ಇಲ್ಲಿ ಪೇರೆಂಟ್ಸ್ ಇಲ್ಲ, ಮಗುವಿನ ಪೋಷಕರು ಇರಲ್ಲ. ಒಂದು ದಿನ ಒಂದು ವಾರ ಮಗುವಿಗೆ ಕಷ್ಟ ಆಗ್ಬಹುದು, ಅದಾದ್ಮೇಲೆ ಮಗು ಏನ್ ಮಾಡುತ್ತೆ ನೋಡುತ್ತೆ, ಓ ಅವಳು ತೆಗಿತಾ ಇದ್ದಾಳೆ ಅಥವಾ ಅವನು ತೆಗಿತಾ ಇದ್ದಾನೆ, ನಾನು ಅದನ್ನ ಈ ರೀತಿಯಾಗಿ ತೆಗಿಬಹುದು ಅಂತೇಳಿ. ಮತ್ತೆ ಅದಾದ ಮೇಲೆ ಖಂಡಿತವಾಗ್ಲಿ ಮಕ್ಳು ಅವರಾಗ ಅವ್ರೇನೆ ಎಲ್ಲಿಯೂ ಕೂಡ ಎಸೆಯುವುದಿಲ್ಲ. ಇನ್ನೊಬ್ರು ಯಾರಾದ್ರೂ ಮೊದಲ ಬಂದವರ ಸ್ನೇಹಿತ ಚಪ್ಪಲಿಯನ್ನ ಆ ಕಡೆ ಈ ಕಡೆ ಬಿಟ್ಟು ಹೋಗಿದ್ರು, ಅದನ್ನ ಸರಿಪಡಿಸಿ ಇಟ್ಟು ಹೋಗುವಂತ ಪ್ರಯತ್ನವನ್ನ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಇದು ಮೊದಲ ಹಂತದ ಅವರ ಕಲಿಕೆ ಆಗ್ತಾ ಇರುವಂತಹ ಸಂಸ್ಥೆಯಲ್ಲಿ. ಓಕೆ ಮೇಡಮ್, ಬನ್ನಿ ನಾವು ಒಳಗಡೆ ಹೋಗೋಣ. ಇನ್ನು ಸಾಕಷ್ಟು ವಿಚಾರಗಳಿದೆ ಒಳಗಡೆ, ಏನೆಲ್ಲ ಇದೆ ಅನ್ನೋದನ್ನ ನಾವು ಈಗ ನೋಡ್ಕೊಂಡು ಬರೋಣ. ಪ್ರೀ ಪ್ರೈಮರಿ ಸೆಕ್ಷನ್ ಅಂತ ಬೋರ್ಡ್ ಇದೆ ಇಲ್ಲಿ. ಸೊ ಒಳಗಡೆ ಬಂದರೆ ನೋಡಿ, ಒಂದು ಕುಟೀರ ಥರ ಇದೆ ಅದು, ಸಣ್ಣದಾಗಿ ಚೆನ್ನಾಗಿದೆ. ಸೊ ಮಕ್ಕಳು ಏನೇನು ಕರಕುಶಲವನ್ನು ಅವ್ರ ಕೈಯಿಂದ ಮಾಡಿದ್ದಾರೆ ಅದೆಲ್ಲವನ್ನು ಇಲ್ಲಿ ಜೋತು ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಬನ್ನಿ ಈಗ ಫಸ್ಟ್ ಕ್ಲಾಸ್ ರೂಮ್ಗೆ ಹೋಗೋಣ. ಇದು ಇದೇನು ಮೇಡಮ್, ಇದು ಯಾವ ಕ್ಲಾಸ್? ಎಲ್ಕೆಜಿ ಕ್ಲಾಸ್ ರೂಮ್ಸ್. ಇಲ್ಲಿ ನೀವು ಯಾವುದೇ ರೀತಿ ಬೆಂಚ್ ಡೆಸ್ಕ್ ಏನು ಕೂಡ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಬೆಂಚ್ ಡೆಸ್ಕ್ ಏನಿಲ್ಲ, ಬೆಂಚ್ ಡೆಸ್ಕ್ ಇಲ್ಲ. ಹಿಂದಿನ ಪದ್ಧತಿಯಲ್ಲಿ ಹಿಂದೆ ಎಲ್ಲ ಗೊತ್ತು ನಮ್ಗೆ ಕೂಡ, ಮನೆಯಲ್ಲಿ ಈಗ ಓದಿಸುವಾಗ ಬರೆಸುವಾಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸಣ್ಣದು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಮಣೆ ಅಂತೇಳಿ, ಮಣೆ ಅದ್ರ ಮೇಲೆ ನಾವು ಓದುವುದು ಬರೆಯುವುದು ಮಾಡ್ತಾ ಇದ್ವಿ. ಇಲ್ಲಿ ಕೂಡ ನಾವು ಚೌಕಿ ಅಂತ ಹೇಳಿ ಅಂದ್ರೆ ಬರೆಯುವಾಗ ಮಗು ಇದನ್ನ ಬಳಸುವಂತಹದ್ದು. ಓಕೆ ಓಕೆ. ಕೇವಲ ಮಗುವಿಗೆ ಬರವಣಿಗೆಯ ಸಂದರ್ಭದಲ್ಲಿ ಏನ್ ಮಾಡತ್ತೆ ಮಗು ಕೂತ್ಕೊಳ್ಳುವಂತದ್ ನೀವು ನೋಡ್ಬೋದು, ಮ್ಯಾಟ್ ಅನ್ನ ಹಾಕಿರ್ತೀವಿ ಮಕ್ಕಳಿಗೆ, ಮ್ಯಾಟ್ ಅಲ್ಲಿ ಅವ್ರು ಇಲ್ಲಿಯ ಕೂಡ ಅಷ್ಟೇ ಆ ರೀತಿಯಾಗಿ ಅವ್ರ ಕಾಲನ್ನ, ಅದು ಒಂದು ಎಕ್ಸಸೈಸ್ ಮಗುವಿಗೆ. ಮಗುವನ್ನ ಈ ರೀತಿಯಾಗಿ ಕೂರಿಸಿ ನಾವು ಮಗುವಿಗೆ ಇಲ್ಲಿ ಬರವಣಿಗೆ ಹಂತದಲ್ಲಿ ಅಲ್ಲಿ ಕೂರಿಸಿ ಬರೆಸುವಂತಹದ್ದು ಕೂಡ ಅಷ್ಟೇ. ನಮ್ಮ ಒಂದು ಹಿಂದಿನ ಶಿಕ್ಷಣ ವ್ಯವಸ್ಥೆಯ ಒಂದು ಪದ್ಧತಿಗಳು, ಗುರುಕುಲ ಪದ್ಧತಿಯಲ್ಲಿ ಹೇಗೆ ಗುರುಗಳು ಶಿಕ್ಷಣವನ್ನ ಹೇಳ್ಕೊಡ್ತಾ ಇದ್ರು ಮರದ ಕೆಳಗಡೆ, ಅದೇ ರೀತಿ ಈ ಕುಟೀರದಲ್ಲಿ ಮಕ್ಕಳು ಈ ರೀತಿಯಾಗಿ ಶಿಕ್ಷಣವನ್ನ ಪಡೀತಾರೆ. ಓಕೆ ಓಕೆ. ಉಳಿದ ಸಂದರ್ಭದಲ್ಲಿ ತರಗತಿ ಕೋಣೆ ಎನ್ನುವಂತದ್ದು ಅವ್ರಿಗೆ ಯಾವುದೇ ಡಿಸಿ, ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಮುಗುತ್ತಿದೆ, ಅವ್ರು ಏನು ಕೂಡ ಕೂತ ಜಾಗದಲ್ಲಿ ಕೂತ್ಕೊಳ್ಳುವುದಿಲ್ಲ, ಓಡಾಡ್ತಾ ಇರ್ತಾರೆ, ಅವರಿಗೆ ಆಟ ಆಡ್ಬೇಕು ಕುಣಿಬೇಕು. ಆವಾಗ ತರಗತಿ ಕೋಣೆ ಎನ್ನುವಂತದ್ದು ಯಾವುದೇ ರೀತಿಯಾದ ಒಂದು ಬೇರೆ ಪೀಠೋಪಕರಣಗಳು ಇಲ್ಲ ಅಂತೇಳಿ ಹೇಳಿದ್ರೆ ಅವರಿಗೆ ಆರಾಮಾಗಿರುತ್ತೆ ತರಗತಿ ಕೋಣೆಯಲ್ಲಿ ಕೂತ್ಕೊಂಡು ಕಲೀಲಿಕ್ಕೆ ಎನ್ನುವಂತ. ನೆಕ್ಸ್ಟ್ ಹೋಗೋಣ. ಇನ್ನೂ ಸುಮಾರು ತರಗತಿಗಳಿವೆ, ಅಲ್ಲೆಲ್ಲ ಕೂಡ ನಾವು ಹೋಗ್ಬರೋಣ. ನೋಡಿ, ಒಂದು ನೀರು ಬಾಟ್ಲಿ ಇಟ್ಟರು ಕೂಡ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ, ಎಷ್ಟು ಚಂದಕ್ಕೆ ಇಟ್ಟಿದ್ದಾರೆ. ಸೊ ಇದು ಕೂಡ ಸಾಫ್ಟ್ ಬೋರ್ಡ್ ಅಂತೇಳಿ ಮಕ್ಕಳಿಗೆ, ನಿಮ್ಗೆ ಗೊತ್ತಿದೆ ಮಕ್ಕಳು ಸಾಮಾನ್ಯವಾಗಿ ಬಣ್ಣಗಳಿಗೆ ಆಕರ್ಷಿತಾರೆ. ಸಣ್ಣ ಮಕ್ಕಳಿಗೆ ಹೇಗೆ ಅಂತೇಳಿ ಹೇಳಿದ್ರೆ ಬಣ್ಣಗಳೇ ಮೊದಲಿಗೆ ನಾವು ಅವರಿಗೆ ಇಂಟ್ರೊಡ್ಯೂಸ್ ಮಾಡುವ ಪರಿಚಯ ಮಾಡಿಸುವಂತಹದ್ದೇ ಬಣ್ಣಗಳು. ನಾವು ಶಾಲೆ ಆರಂಭದ ದಿನದಲ್ಲಿ ನಾವು ಮಾಡುವಂತಹದ್ದೇ ಕಲರ್ಸ್ ಡೇ ಅಂತ ಮಾಡ್ತೀವಿ. ಯಾವುದನ್ನ ಮಗು ಒಂದು ಐಡೆಂಟಿಫೈ ಮಾಡಿ ಗುರುತಿಸುತ್ತದೆ, ABCD ಹೇಳ್ಕೊಟ್ರೆ ಗೊತ್ತಾಗಲ್ಲ, ಅವ್ರು ಏನ್ ಮಾಡ್ತಾರೆ ಬಣ್ಣಗಳನ್ನ ನೋಡ್ತಾರೆ, ಅದ್ರ ಬಗ್ಗೆ ಆಕರ್ಷಿತರಾಗ್ತಾರೆ. ಆ ಮುಖಾಂತರವಾಗಿ ನಾವು ಈಗ ಆಪಲ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕೆಂಪು ಬಣ್ಣ, ಅದನ್ನ ಫಸ್ಟಿಗೆ ಬಣ್ಣವನ್ನು ಮಗು ಗುರುತಿಸುತ್ತೆ, ಅದಾದ ಮೇಲೆ A4 ಆಪಲ್ ಆಗಿರ್ಬೋದು, ಆ ರೀತಿಯಾಗಿ ಬಣ್ಣಗಳ ಮುಖದ. ಹಾಗಾಗಿ ಏನ್ ಮಾಡ್ತೀವಿ, ಈ ತರಗತಿಯ ಕೋಣೆಯ ಒಂದು ಬೋರ್ಡ್ ಅನ್ನ ಕೂಡ ನಾವು ತುಂಬಾ ಬಣ್ಣ ಭರಿತವಾಗಿ ವರ್ಣರಂಜಿತವಾಗಿ ಇಡುವಂತ ಒಂದು ಪ್ರಯತ್ನ ಮಕ್ಕಳನ್ನ ಆಕರ್ಷಿಸುವಂತಹದ್ದು ಆ ಒಂದು ನಿಟ್ಟಿನಲ್ಲಿ.
ವೀಕ್ಷಕರೇ, ಗೋಡೆಗಳನ್ನು ನೀವು ನೋಡ್ತಾ ಇರಬಹುದು. ಇಲ್ಲೂ ಕೂಡ ಕೆಲವೊಂದು ಆರ್ಟ್ಗಳನ್ನು ಬಿಡಿಸಿದ್ದಾರೆ. ಆರ್ಟ್ ಕೂಡ, ಇದು ಕೂಡ ಅಷ್ಟೇ. ನಮ್ಮ ಗುರುಕುಲ ಶಿಕ್ಷಕರೇನೆ, ಏನು ಒಂದು ಆರ್ಟ್ ಟೀಚರ್ಸ್ ಇದ್ರು, ಅವರ ಒಂದು ಕಲಾಕೃತಿ ಇದು, ಅವ್ರು ಮಾಡಿರುವಂತಹದ್ದು. ನೋಡಿ, ಇಲ್ಲಿ ಮಕ್ಕಳು ಈಗ ಹಾಲು ಕುಡಿತಿದ್ದಾರೆ. ಈ ಹಾಲು ಎಲ್ಲಿಂದ ಬರುತ್ತೆ ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ ನಿಮಗೆ. ಎಷ್ಟು ಚಂದಕ್ಕೆ ಕೂತ್ಕೊಂಡು ಅವರು ಅವ್ರ ಪಾಡಿಗೆ ಕುಡಿತಿದ್ದಾರೆ ನೋಡಿ. ಬಿಸ್ಕೆಟ್ ಕೊಡ್ತೀರಾ? ಏನು ಬಿಸ್ಕೆಟ್? ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಅವರಿಗೆ 12:30 ಒಂದು ಊಟದ ಸಮಯ ಇರುತ್ತೆ. ಊಟ ಆದ್ಮೇಲೆ ಸಣ್ಣ ಮಕ್ಕಳು ಇವಾಗ ಅಂದ್ರೆ ಬೆಳವಣಿಗೆ ಹಂತ, ಅವರಿಗೆ ಟೈಮ್ ಟು ಟೈಮ್ ಫುಡ್ ಅನ್ನ ನಾವು ಕೊಡ್ಬೇಕಾಗತ್ತೆ. ಇವಾಗ ಅವರಿಗೆ ಈಗ ಸಂಜೆ, ಯಾಕೆಂದ್ರೆ ಮಕ್ಕಳು ಇಲ್ಲಿಂದ ಒಂದು 4:00 ಬಸ್ ಅನ್ನ ಅವ್ರು ಹತ್ತಿದ್ರು ಕೂಡ ಕೆಲವರು ಮನೆಗೆ ರೀಚ್ ಆಗುವಾಗ 5:00 ಕೂಡ ಆಗತ್ತೆ. ಆ ಒಂದು ಸಮಯದಲ್ಲಿ ಮಗುವಿಗೆ ಹಸುವಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಅವರು ಮಧ್ಯಾಹ್ನ ಮಲಗ್ತಾರೆ. ಮಲಗಿ 3:00 ಎದ್ದೇಳ್ತಾರೆ. ಎದ್ದ ಮೇಲೆ ಅವರಿಗೆ ಹಾಲು ಮತ್ತೆ ಬಿಸ್ಕೆಟ್ ಅನ್ನ ಒಂದು ಕೊಡುವ ವ್ಯವಸ್ಥೆ. ಇದು ಯಾವುದೇ ಆದ ಹಾಲಿನ ಪೌಡರ್ ಇಂದ ಮಾಡಿರುವ ಹಾಲಲ್ಲ, ಅಥವಾ ನಿಮ್ಮ ನಂದಿನಿ ಕೇಂದ್ರದಿಂದ ತಂದಿರೋ ನಂದಿನಿ ಹಾಲಲ್ಲ. ನಮ್ಮ ಪುಣ್ಯಕೋಟಿಯಲ್ಲಿ ನಿಜವಾದ ಹಸುವಿನಿಂದ ಕರೆದು ಕಾಯಿಸಿ ತಂದಿರುವಂತಹ ಒಂದು ಹಾಲು ನೋಡಿ, ನಿಜವಾಗ್ಲೂ ಖುಷಿ ಕೊಡ್ತಕ್ಕಂತ. ನಿಜ, ನಾನು ಹೇಳಿದೆ ಆಗ್ಲೇ ಈ ಹಾಲನ್ನ ಎಲ್ಲಿಂದ ತಂದಿರ್ತಾರೆ ಅಂತ ಹೇಳ್ತೀನಿ ಅಂತ. ಸೊ ಇಲ್ಲೇ ಪುಣ್ಯಕೋಟಿ ಅಂತ ಒಂದು ಗೋಶಾಲೆ ಇದೆ, ಅಲ್ಲಿಂದಾನೆ ಹಾಲನ್ನ ಕರೆದು ಮಕ್ಕಳಿಗೆ ಪ್ಯೂರ್ ಆದಂತಹ ಗೋವಿನ ಹಾಲನ್ನೇ ಕೂಡ ಇಲ್ಲಿ ಕೊಡ್ತಾರೆ. ಸೊ ಬನ್ನಿ, ಮಕ್ಕಳಿಗೆ ಆಡೋದಕ್ಕೆ ಕೆಲವೊಂದು ಪ್ಲೇಸ್ಗಳಿದೆ ಇಲ್ಲಿ, ಅದನ್ನು ಈಗ ನಾನು ತೋರಿಸ್ತೀನಿ. ಇದು ಆಟದ ಹೊರಗಡೆ ಕೂಡ ನಾವು ಕರ್ಕೊಂಡು ಹೋಗ್ತೀವಿ. ಈ ಮಳೆಗಾಲದಲ್ಲಿ ನಿಮ್ಗುತ್ತಿದೆ, ನಾವು ಕರಾವಳಿ ಪ್ರದೇಶದಲ್ಲಿ ಇರೋದ್ರಿಂದ ಸಾಧಾರಣವಾಗಿ ಜೂನ್ ಇಂದ ನಮ್ಗೆ ಒಂದು ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಮಳೆ. ಆ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಏನಂದ್ರೆ ಆರಂಭದ ದಿನ, ಶಾಲೆ ಆರಂಭ ಆಗುವಂತಹದ್ದು, ಅವ್ರಿಗೆ ಇಲ್ಲಿ ನಾವು ಆರಂಭದ ದಿನದಲ್ಲಿ ತರಗತಿ ಕೋಣೆ ಒಳಗಡೆ ಕೂರಿಸ್ಬಿಟ್ರೆ ಇಲ್ಲ ನಾನು ನಾಳೆ ಶಾಲೆ ಹೋಗುದಿಲ್ಲ ಅಂತ ಹೇಳ್ತಾರೆ. ಆದಷ್ಟು ಅವರನ್ನ ನಾವು ಆಟದಲ್ಲಿ ಅವ್ರನ್ನ ಲೀನವಾಗಿ ತಲ್ಲೀನಗೊಳಿಸಿದಾವಾಗ ಇನ್ನೂ ಖುಷಿ ಆಗುತ್ತೆ. ಇಲ್ಲ ನಾನು ಶಾಲೆಗೆ ಹೋಗ್ತೀನಿ, ದಿನ ನಾನು ಆಟ ಆಡ್ಬೇಕು. ಅಲ್ಲಿ ಆಟ ಆಡ್ಲಿಕ್ಕೆ ಅಂದ್ರೆ ಮಕ್ಕಳು ಸಾಧಾರಣವಾಗಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಭಾನುವಾರ ಶನಿವಾರ ಅಂದ ತಕ್ಷಣ ಅವರನ್ನ ಪಾರ್ಕಿಗೆ ಕರ್ಕೊಂಡು ಹೋಗುವಂತಹದ್ದು. ಹಾಗಾಗಿ ಶಾಲೆಯಲ್ಲಿ ನಾವು ಪಾರ್ಕ್ ಅನ್ನ ಕೊಟ್ಟು ಬಿಟ್ರೆ ಶಾಲೆಗೆ ಬರಲ್ಲ ಅನ್ನುವಂಥದ್ದು ಇರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇದು ಶಾಲೆಯ ಒಳಗಡೆ, ನಮ್ಮ ಈ ಪುಷ್ಪವಾಟಿಕದ ಕುಟೀರದ ಒಳಗಡೆ ಅವರಿಗೆ ಒಂದು ಆಟ ಆಡುವಂತ ಒಂದು. ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ ಇದು ನೋಡಿ. ಮಕ್ಕಳು ಬಿಟ್ಟರೆ ಅವರು ಅಳ್ತಾರೆ, ಇಲ್ಲ ಮನೆಗೆ ಹೋಗ್ತಾರೆ, ಆ ರೀತಿ ಏನೋ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಇಲ್ಲಿ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದಾರೆ. ಇನ್ನು ಇಲ್ಲಿ ಈಗ ನಾವು ಬಂದಿದ್ದೀವಲ್ಲ, ಈ ಕೋಣೆಗೆ ಬಂದರೆ ಇಲ್ಲಿ ಕೆಲವೊಂದನ್ನು ಮಕ್ಕಳು ಕೈಯಿಂದ ಸ್ಪರ್ಶಿಸಿ ಕೆಲವೊಂದು ವಿದ್ಯೆಯನ್ನು ಕಲಿಯೋದಿರುತ್ತೆ. ಅಂದರೆ ಈಗ ಫಸ್ಟ್ಗೆ ಪೆನ್ನನ್ನು ಡೈರೆಕ್ಟಾಗಿ ಕೈಯಲ್ಲಿ ಕೊಟ್ಟರೆ ಅವ್ರಿಗೆ ಕರೆಕ್ಟಾಗಿ ಅದನ್ನು ಹಿಡ್ಕೊಳ್ಳೋಕೆ ಬರಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಅನೇಕ ಆಟಿಕೆಗಳ ಮುಖಾಂತರ ಅವರನ್ನು ರೆಡಿ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಅಂತ ಹೇಳಿ ಮಾಡಿರುವಂತಹದ್ದು ಇಲ್ಲಿ ಆರಂಭದಲ್ಲಿ ನಾವು ಇದನ್ನ ಹೊರಗಡೆಯಿಂದ ಐಟಮ್ಸ್ ಬ್ಯಾಂಗ್ಳೂರಿಂದ ತರಿಸಿದಾಗ ನಮಗೆ ಇಲ್ಲಿ ನಮ್ಮ ಶಿಕ್ಷಕರಿಗೂ ಕೂಡ ಒಂದಿಷ್ಟು ಜನ ಬಂದು ಟ್ರೈನ್ ಮಾಡಿರ್ಬೋದು ಯಾವ ರೀತಿಯಾಗಿ ಬಳಸಬೇಕು ಅಂತ. ನಮ್ಮಲ್ಲಿ ಒಂದೇನಿತ್ತು ಅಂತ ಹೇಳಿದ್ರೆ, ಇಂಗ್ಲಿಷ್ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಮ್ಮ ಮೊದಲಿಂದ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದೇ ಹಾಗೆ ಗುರುಕುಲ ಪದ್ಧತಿಯಲ್ಲಿ ಹೋಗ್ಬೇಕು ಅನ್ನುವಂಥದ್ದು, ಇಂಟಿಗ್ರೇಟ್ ಶಿಕ್ಷಣ ವ್ಯವಸ್ಥೆ ಇತ್ತು. ಹಾಗಾಗಿ ನಾವು ಇದನ್ನ ತಂದಾವಾಗ ಮಕ್ಕಳಲ್ಲಿ ಸಾಕಷ್ಟು ಒಂದು ಕಲಿಕೆಯ ಆರಂಭದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳಿಗೆ ಪೆನ್ಸಿಲ್ ಅನ್ನು ಹಿಡಿಸೋದಾಗಿರ್ಬೋದು ಅಥವಾ ಒಂದ್ ಕಡೆ ಅವರಿಗೆ ಕೂರಿಸಿಕೊಂಡು ಅವರಿಗೆ ಹೇಳಿಕೊಡೋದು ತುಂಬಾ ಕಷ್ಟದ ವಿಚಾರ. ಅಂತ ಸಂದರ್ಭದಲ್ಲಿ ಮಗು ಆಟದ ಜೊತೆಯಲ್ಲಿ ಪಾಠ ಎನ್ನುವಂತಹದ್ದು ಯಾವಾಗ್ಲೂ ಮಕ್ಕಳಿಗೆ ಹೇಗೆ ಕಲಿಕೆ, ಅವ್ರು ನಾವು ಹೇಳಿದ್ದನ್ನ ಕೇಳಲ್ಲ, ನಾವೇನ್ ಮಾಡ್ತೀವಿ ಅದನ್ನ ಅವ್ರು ಅಂದ್ರೆ ನೋಡಿ ನಮ್ಮನ್ನ ಅನುಕರಿಸ್ತಾರೆ. ನಾವೇನ್ ಮಾಡ್ತೀವಿ, ಟೀಚರ್ಸ್ ಇಲ್ಲಿ ಕೂತ್ಕೊಂಡು ನಾವೇನೋ ಒಂದು ಚಟುವಟಿಕೆಯನ್ನ ಮಾಡ್ತಾ ಇರ್ತೀವಿ, ಮಗು ಏನ್ ಮಾಡತ್ತೆ, ಏನು ಶಬ್ದ ಮಾಡ್ಲಿಕ್ಕೆ ಹೋಗಲ್ಲ, ಮಾತಾಡ್ಲಿಕ್ಕೆ ಹೋಗಲ್ಲ, ಅದು ಕೂಡ ಒಂದು ಯಾವ್ದೋ ಒಂದು ಆಟವನ್ನ ತೆಗೆದುಕೊಂಡು ಟೀಚರ್ಸ್ ಮಾಡ್ತಾ ಇದ್ದಾರಲ್ಲ ಅವರನ್ನ ನೋಡಿ ಮಾಡತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ಕಲಿಕೆಯಲ್ಲಿ ಈಸಿ ಆಯ್ತು, ನಾನು ಹೇಳೋದ್ ಬೇಡ ಮಗುವಿಗೆ, ನನ್ನನ್ನ ನೋಡಿ ಮಗು ಕಲಿತಾ ಹೋಗ್ತಕ್ಕಂಥದ್ದು. ಈ ರೀತಿಯ ಒಂದು ಇದು ಆಕ್ಟಿವಿಟಿ ರೂಮ್ ಎನ್ನುವಂಥದ್ದು ಚಟುವಟಿಕೆಯ ಸಹಿತವಾದಂತಹ ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆ. ಇಲ್ಲಿ ಮಗು ಎಲ್ಲ ಹಂತದಲ್ಲಿ ಮಗುವಿಗೆ ಏನ್ ಬೇಕೋ ಆ ಒಂದು ಶಿಕ್ಷಣವನ್ನ ಈ ಮುಖಾಂತರವಾಗಿ ನಾವು ಕೊಡ್ತಾ ಹೋಗ್ತೀವಿ. ಕೊಡ್ತಾ ಹೋಗ್ತೀರಾ? ಓಕೆ. ಇಲ್ಲಿ ಎಲ್ಲ ಪರಿಕರಗಳು ಕೂಡ ಇಲ್ಲಿ ಪರಿಕರಗಳು ಕೂಡ ಇದೆ ಮಕ್ಕಳಿಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕೂಡ ಅವರಿಗೆ. ಯಾಕಂತೇಳಿ ಹೇಳಿದ್ರೆ ಇವಾಗ ಮಕ್ಕಳಿಗೆ ನಾವು ಮನೆಯಲ್ಲಿ ಒಂದು ಗ್ಲಾಸ್ ಅನ್ನು ಎತ್ಲಿಕ್ ಬಿಡಲ್ಲ, ನೀನ್ ಚಲ್ತೀಯಾ ನೀರ್ ಚಲ್ತೀಯಾ ನಿಮ್ಗೆ ಹಿಡ್ಕೊಳ್ಲಿಕ್ ಬರಲ್ಲ ಅಂತ ಎಲ್ಲವನ್ನ ಮಗು ಕಲಿಯುತ್ತೀವಿ. ಒಂದು ಗ್ಲಾಸ್ ಅಲ್ಲಿ ನೀರ್ ತುಂಬಿಸಿದ್ರೆ ನೀರ್ ಚೊಲ್ಲದೇನೆ ಅದನ್ನ ಹೇಗೆ ನಾನು ಆಚೆಗಳ ಟೇಬಲ್ ಮೇಲೆ ಇಡುವಂತಹದ್ದು, ಪ್ರತಿ ಒಂದು ಆಕ್ಟಿವಿಟೀಸ್ ಅನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂತಹದ್ದಾಗಿರ್ಬೋದು. ಅಥವಾ ಅವರಿಗೆ ಇಲ್ಲಿ ನೀವು ನೋಡ್ಬೋದು ಶೂ ಲೇಸ್ಗಳನ್ನ ಕಟ್ತಕ್ಕಂತಹದ್ದು, ಆಮೇಲೆ ಅವರಿಗೆ ನೋಡಿ ಬಟನ್ಸ್ಗಳನ್ನ, ಇವಾಗ ಯೂನಿಫಾರ್ಮ್ಸ್ಗಳನ್ನ ಅವ್ರು ಹಾಕೊಳ್ತಾರೆ, ಬಟನ್ಸ್ಗಳಿರುತ್ತೆ ಅದನ್ನ ಅವ್ರು ಹಾಕ್ಬೇಕು, ಅವ್ರಿಗೆ ಬರಲ್ಲ ಅದು, ಪೇರೆಂಟ್ಸೇ ಮಾಡ್ತಾರೆ. ಅದನ್ನ ಕೂಡ ಅವರೇ ಹಾಕೋದು, ಹೇಗೆ ಇದನ್ನ ಹಾಕ್ಬೇಕು ಅದನ್ನ ಕೂಡ ನಾವು ಅವರಿಗೆ ಹೇಳ್ಕೊಡ್ತೀವಿ. ಆಮೇಲೆ ಶೂ ಲೇಸ್ಗಳನ್ನ ಕಟ್ತಕ್ಕಂಥದ್ದು,
ಎಲ್ಲವನ್ನ ಅವರಿಗೆ ಹೇಗೆ ಲೇಸ್ಗಳನ್ನ ಹಾಕಿ ತೆಗೆಯುವಂತಹದ್ದನ್ನ ಇದರಲ್ಲಿ ತೆಗೆದು ಇದರಲ್ಲಿ ಹೇಗೆ ಹಾಕಬೇಕು, ಆಕ್ಟಿವಿಟಿಯ ಜೊತೆಯಲ್ಲಿ ಮಗುವಿಗೆ ಒಂದು ಕಲಿಕೆ ಎನ್ನುವಂತಹದ್ದು ಆಗ್ತಾ ಹೋಗ್ತದೆ ಪ್ರತಿ ಹಂತದಲ್ಲಿ. ಮತ್ತೆ ಇನ್ನೊಂದು ಏನಂದ್ರೆ ಕಾನ್ಸಂಟ್ರೇಷನ್, ಅವರಿಗೆ ಈ ಕೆಲಸವನ್ನ ಮಾಡುವಾಗ ಅವ್ರಿಗೆ ಏನಿರುತ್ತೆ ಕಾನ್ಸಂಟ್ರೇಷನ್, ಅದ್ರ ಮೇಲೆ ಗಮನ ಕೊಡ್ತಾರೆ ಅವ್ರು, ಬೇರೆ ಕಡೆ ಗಮನವನ್ನ ಕೊಡಲ್ಲ, ಆ ರೀತಿಯಾಗಿ ಅವ್ರಿಗೆ ಕಲಿತಾ ಹೋಗ್ತಾರೆ. ನಿಮ್ಗೆ ಗೊತ್ತಿದೆ ಕೆಲವರು ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರಲ್ಲ, ಸ್ವಲ್ಪ ನಾಟೀಸ್ ಇದ್ರು ಅಂದ್ರೆ ಅವರಿಗೆ ಒಂದಿಷ್ಟು ಮಣಿಯನ್ನ ಕೊಟ್ಟು ನಾವೇನ್ ಮಾಡ್ತೀವಿ, ಫಸ್ಟ್ ಗೆ ನಾವು ಒಂದ್ ಮಾಲೆ ಮಾಡ್ಬಿಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಬಣ್ಣದ ಮಣಿಗಳಿದಾವೆ ಇಲ್ಲಿ. ನಾವು ಅವ್ರಿಗೆ ಹೇಳ್ತೀವಿ, ಈಗ ನೀ ಇದನ್ನ ತೆಗೆದು ಕೇವಲ ಬ್ಲೂ ಮಣಿಯನ್ನ ಹಾಕಿ ನನಗೆ ಮಾಲೆ ಮಾಡಿ ಕೊಡ್ಬೇಕು. ಆಯ್ತಾ, ಅವಾಗ ಮಗು ಏನ್ ಮಾಡುತ್ತೆ, ಎಲ್ಲವನ್ನ ಫಸ್ಟ್ ಗೆ ಅವರಿಗೆ ನಾನು ಹೇಳದ ಹಾಗೆ ಕಲರ್ ಕಾನ್ಸೆಪ್ಟ್ ಅವರಿಗೆ ಆಗಿರುತ್ತೆ ಆರಂಭದ ದಿನದಲ್ಲಿ ಅವ್ರು ಕಲ್ತಿರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಎಲ್ಲ ಮಣಿಯನ್ನ ನಾವು ಇಲ್ಲಿ ಹಾಕಿರ್ತೀವಿ, ಆದ್ಮೇಲೆ ಮಗುವಿನ ಕೆಲಸ ಕೇವಲ ಬ್ಲೂ ಅನ್ನ ಮಾತ್ರ ಎತ್ತಬೇಕು, ಎಲ್ಲ ಬ್ಲೂ ಮಣಿಯನ್ನ ಹಾಕ್ಬೇಕು. ಅವಾಗ ಅವನಿಗೆ ಎಷ್ಟು ನಾಟಿ ಇದ್ರು ಕೂಡ ಇದೊಂದು ಮಾಲೆ ಮಾಡುವಷ್ಟೊತ್ತಿಗೆ ಅವನ ಎನರ್ಜಿ ಎಲ್ಲ ಅರ್ಧ ಮಟ್ಟಿಗೆ ಇಲ್ಲಿ ಕಡಿಮೆಯಾಗಿ. ಈ ರೀತಿಯಾಗಿ ಅವರಿಗೆ ಪನಿಷ್ಮೆಂಟ್ ಅಲ್ಲ, ಕಲಿಕೆಯ ಜೊತೆಯಲ್ಲಿ ಮಗುವಿನ ಆ ಒಂದು ಅವರ ಕೌಶಲ್ಯವನ್ನು ಒಂದು ಪ್ರಯತ್ನ ಮಾಡುವುದು. ಇದು ಸುಮಾರು ಕಡೆ ಇವತ್ತಿನ ಒಂದು ಶಿಕ್ಷಣ, ಖಾಸಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿ ಹೇಳಿದ್ರೆ ಇಂಗ್ಲಿಷ್ ಮಯವಾದಂತ ಒಂದು ಶಿಕ್ಷಣ ಒಂದು, ಇನ್ನೇನು ಅಂತ ಹೇಳಿ ಹೇಳಿದ್ರೆ ಶಾಲೆ ಹೋಗ್ತಾರೆ ಏನೋ ಅವರು ಎ ಗ್ರೇಡ್ ಮಗನಿಗೆ ಎ ಪ್ಲಸ್ ಇದೆ, ಕೇವಲ ಎಂಡ್ ಅಲ್ಲಿ ಅಕಾಡೆಮಿಕ್ ಎಂಡ್ ಅಲ್ಲಿ ನೋಡುವಂತಹದ್ದು ಒಂದು ಸರ್ಟಿಫಿಕೇಟ್, ಒಂದು ಎ ಪ್ಲಸ್ ಬಂದಿದ್ರೆ ಸಾಕು. ನಮ್ಮ ಉದ್ದೇಶ ಏನಂತ ಹೇಳಿ ಹೇಳಿದ್ರೆ ಖಂಡಿತ ಎ ಪ್ಲಸ್ ಬೇಕು, ಎ ಪ್ಲಸ್ಸಿನ ಜೊತೆಯಲ್ಲಿ ಒಂದು ವೇಳೆ ಮಗು ಬಿ ಬಂತು, ಬಿ ಬಂದ್ರು ಕೂಡ ಅವನು ಪ್ರಪಂಚದಲ್ಲಿ ಅಥವಾ ಅವನ ಜೀವನದಲ್ಲಿ ಅವನು ಹೇಗೆ ಎದ್ದೇಳ್ಬಹುದು, ಅವನು ಹೇಗೆ ಇತರ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನ ಕಲ್ತದ್ದು, ಅವನ ವ್ಯಕ್ತಿತ್ವವನ್ನ ಹೇಗೆ ರೂಪಿಸಿಕೊಳ್ಬಹುದು ಅನ್ನೋದ್ರ ಕುರಿತಾಗಿ ಕೂಡ ಇಲ್ಲಿ ನಾವು ಅವರಿಗೆ ತಿಳಿಸ್ಕೊಡ್ತಾ ಇರ್ತೀವಿ. ಓಕೆ ಓಕೆ, ಈಗ ನೆಕ್ಸ್ಟ್ ನಾವು ಯಾವ ಎಲ್ಲಿಗೆ ಹೋಗ್ತೀವಿ? ಇವಾಗ ನಾವು ಆಚೆ ಯಾಜ್ಞವಲ್ಕಿ ಅಂತೇಳಿ ಹೇಳಿ ಒಂದರಿಂದ ಹತ್ತನೇ ತರಗತಿಯವರೆಗಿನ ಒಂದು ತರಗತಿಗಳಿವೆ. ನಮ್ಮ ಸಂಸ್ಥೆ 2006 ಸ್ಥಾಪನೆ ಮಾಡಿದೆ. ಈ ಪರಿಸರದಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಹಾಗೂ ಮಕ್ಕಳಿಗೆ ಒಂದು ಸನಾತನ ಸಂಸ್ಕೃತಿಯನ್ನು ಕಲಿಸಬೇಕೆನ್ನುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟುಹಾಕಲಾಗಿದೆ ನಮ್ಮ ಹಿರಿಯರು ಸೇರಿ. ಅದರ ನಂತರ ಈ CBSE ಸ್ಕೂಲ್ ಆಗಿರುತ್ತದೆ. 1-10 ಹಾಸ್ಟೆಲು ವಸತಿಗೃಹವಿದೆ ಹಾಗೂ ಡೇ ಸ್ಕಾಲರ್ಸ್ ಮಕ್ಕಳು ಸಹ ಬರ್ತಿದ್ದಾರೆ. ವಸತಿಗೃಹಕ್ಕೆ ಥ್ರೂ ಕರ್ನಾಟಕದ ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ. ನಮ್ಮ ವಿಶಿಷ್ಟತೆ ಅಂದರೆ ಗ್ರೀನರಿ, ನಾವು ಹೆಚ್ಚಿನ ಒತ್ತು ಕೊಟ್ಟಿದ್ದು ಗ್ರೀನರಿಗೆ. ಹಾಗೆ ಮಕ್ಕಳಿಗೂ ಪಾಠಕ್ಕಿಂತ ಪಾಠೇತರ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಮಕ್ಕಳು ಒಂದು ಪರಿಪೂರ್ಣವಾಗಿ ನಮ್ಮ ಈ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ಒಂದು ಪರಿಪೂರ್ಣವಾಗಿ ಹೊರಹೋಗಬೇಕು, ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು, ಒಂದು ಆತ್ಮಸ್ಥೈರ್ಯವನ್ನು ಅವರು ಬರಬೇಕು ಅನ್ನೋದು. ಇಲ್ಲಿ ನಾವು ನಮ್ಮ 300-300 ಜಾಸ್ತಿ ಮೆಡಿಸಿನಲ್ ಪ್ಲ್ಯಾಂಟ್ ಇದೆ. ಯಾಕೆ ಮಕ್ಕಳಿಗೆ ಅದರ ಉಪಯೋಗ ಏನು ಹೇಳ್ತೇವೆ, ಪತಂಗ ತೋಟ ಇದೆ, ಪರಿಸರದ ಬಗ್ಗೆ ಮತ್ತು ಪಕ್ಷಿಧಾಮ ಇದೆ, ಪ್ರತಿಯೊಂದನ್ನು ನಾವು ಇಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ. ತರಕಾರಿಯನ್ನು ಬೆಳೀಲಿಕ್ಕೂ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಗೋಶಾಲೆ ಸಹ ಇದೆ ಇಲ್ಲಿ. ಅದರಿಂದ ಮಕ್ಕಳಿಗೆ ಸ್ವಂತಿಕೆಯನ್ನು ಕಲಿಸುವುದೇ ನಮ್ಮ ಮುಖ್ಯ ಉದ್ದೇಶ. ಖಾಲಿ ಕ್ಲಾಸ್ ರೂಮ್ ಪಾಠಕ್ಕಿಂತ ತರಗತಿ ಪಾಠಕ್ಕಿಂತ ಅದರ್ ದೆನ್ ದ್ಯಾಟ್, ಅದಕ್ಕಿಂತ ಹೊರಬರಬೇಕು, ಮಕ್ಕಳಿಗೆ ಆತ್ಮಸ್ಥೈರ್ಯ ಬರಬೇಕು ಎನ್ನುವುದು ನಮ್ಮ ಉದ್ದೇಶ. ಸದುದ್ದೇಶದಿಂದ ಈ ಸಂಸ್ಥೆಯನ್ನು ಬಳಸ್ತಾ ಇದ್ದೇವೆ. ಇತರ ಸಂಸ್ಥೆಗಿಂತ ಸಪ್ರೇಟಾಗಿ ಒಂದು ನಡೆಸುವಂಥ ಒಂದು ಪ್ರಯತ್ನ, ಅದರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಅಂತ ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ. ಈ ಸಂಸ್ಥೆ ಪ್ರಾರಂಭವಾಗಿ 15 ಕಳೆದಿದೆ. ಇಲ್ಲಿಗೆ ವಸತಿಗೆ ಹೆಚ್ಚಾಗಿ ಉತ್ತರ ಕರ್ನಾಟಕದಿಂದ, ಬ್ಯಾಂಗ್ಳೂರಿಂದ, ಶಿವಮೊಗ್ಗದಿಂದ, ನಿಮ್ಮ ಮಂಡ್ಯ, ಎಲ್ಲ ಕಡೆ ಈ ರಾಜ್ಯದ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಿ ಕಲೀಲಿಕ್ಕೆ. ಹಾಗೆ PUC ಇದೆ, 2 PUC ಇದೆ, ಸೈನ್ಸ್ ಮತ್ತು ಕಾಮರ್ಸ್ ಇದೆ, ಅದಕ್ಕೂ ಉತ್ತಮ ವಿದ್ಯಾರ್ಥಿಗಳ ದಾಖಲತೆಗಳಿದೆ. ಈ ನಮ್ಮಲ್ಲಿ 9 10th CBSEಯಲ್ಲಿ 100% ರಿಸಲ್ಟ್ ಕಳೆದ 9 ಒಂದು ದಾಖಲೆ ಆಗಿದೆ. ದಾಖಲೆ ಮಟ್ಟದಲ್ಲಿ ನಮ್ಮದು ರೆಕಾರ್ಡ್ ಇದೆ. PUC ಹಾಗೆ ಗುಣಮಟ್ಟದ ರಿಸಲ್ಟ್ ಕೊಡ್ತಾ ಇದ್ದೇವೆ. ಅದರಲ್ಲಿ CET ಕೋಚಿಂಗ್ ಇದೆ, NEET ಕೋಚಿಂಗ್ ಇದೆ, ಪ್ರತಿಯೊಂದು ಕೊಡ್ತಾ ಇದ್ದೇವೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ, JEE ಎಲ್ಲದಕ್ಕೂ ಎಕ್ಸಾಮ್ಗೆ ಕೋಚಿಂಗ್ ಕೊಡ್ತಾ ಇದ್ದೇವೆ ನಾವು. ಸೊ ನಿಮ್ಮ ಹೆಸರೆಲ್ಲ ತುಂಬ ಚೆನ್ನಾಗಿದೆ. ಪುಷ್ಪ ವಾಟಿಕ ಅಂತ ಇದೆ ಇದು, ಕೆಜಿ ವಿಭಾಗಕ್ಕೆ ಇರತಕ್ಕಂತ ಹೆಸರು. ಇವೆಲ್ಲ ಹೆಸರು ಕೂಡ ಸಂಸ್ಕೃತದಿಂದ ತಗೊಂಡಿದ್ದು ಅನ್ಕೊಂತೀನಿ. ಆಯ್ಕೆಯಲ್ಲಿ ಕೂಡ ಅಷ್ಟೇ, ಒಂದು ಹೆಸರನ್ನು ಇಡಬೇಕಾದ್ರೆ ಅದು ಅರ್ಥಬದ್ಧವಾಗಿರ್ಬೇಕು. ಪುಷ್ಪವಾಟಿಕ ನೀವು ಹೇಳಿದಾಗ ಈ ಮಕ್ಕಳಿಗೆ ಇದು ಸೂಕ್ತ. ಹೌದು, ವಾಟಿಕೆ ಹೇಳಿದ್ರೆ ಬುಟ್ಟಿ, ಪುಷ್ಪಗಳು, ಹೂಗಳು ಅಂದ್ರೆ ಬುಟ್ಟಿಯಲ್ಲಿ ಹೂಗಳು ಇದ್ದಾವಾಗ ಎಷ್ಟು ಗಮಗಮಿಸ್ತವೆ. ಪ್ರಾರಂಭದ ಹಂತ ಗುರುಕುಲಕ್ಕೆ ಈ ಒಂದು ಹೆಸರನ್ನು ಇಟ್ಟಿರುವಂತಹದ್ದು. ನೋಡಿ ವೀಕ್ಷಕರೇ, ಸುತ್ತಲೂ ಮರಗಳಿದೆ,
ಪ್ರಕೃತಿಯ ಗಾಳಿ ಎಷ್ಟು ಚಂದಕ್ಕೆ ಸೋಕ್ತಾ ಇದೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಇಂಥ ಒಂದು ಪರಿಸರದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇರೋದು, ಅದು ಕರಾವಳಿ ಭಾಗ ಕುಂದಾಪುರ ಭಾಗದಲ್ಲಿ ಇದೆ ಅನ್ನೋದು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ಇಂಥ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಶಿಕ್ಷಣ ಸಂಸ್ಥೆ ಇಲ್ಲಿದೆಯಲ್ಲ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈಗ ಬರೀ ನೀವು ನೋಡಿದಾಗ ಸಿಟಿಗಳಲ್ಲಿ ಬರೀ ಬಿಲ್ಡಿಂಗ್ ಒಂದನ್ನ ನೋಡಬಹುದು. ಕರೆಕ್ಟ್ ಮೈದಾನ ಇಲ್ಲ, ಹೌದು, ಮರಗಿಡ. ಇವಾಗ ನಾವು ಹೇಳ್ಬೇಕು ಮರದ ಎಲೆ, ಹಾ ಎಲೆ ಹೇಳಿದ್ರು ಹಸಿರು ಬಣ್ಣದಲ್ಲಿ ಇದೆಯಾ ಅಂತ ಹೇಳಿ ತೋರಿಸುವಂತ ಪರಿಸ್ಥಿತಿ ಬಂದಿದೆ. ಹೌದು. ಅದರಲ್ಲಿ ನಾವು ಈ ಹಸಿರು ನಿಸರ್ಗದ ಮಧ್ಯೆ ಮಕ್ಕಳಿಗೆ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಮತ್ತೆ ಎಷ್ಟು ಇಲ್ಲಿ ಔಷಧೀಯ ಗಿಡಗಳಿರುವಂತಹದ್ದು, ಅದೆಲ್ಲವನ್ನ ಅವ್ರು ಇಲ್ಲಿ ನೋಡ್ತಾರೆ. ಕರೆಕ್ಟ್. ಮೇಡಮ್, ಇದು ಯಾವಾಗ ಪ್ರಾರಂಭ ಆಯ್ತು ಈ ಗುರು? ಇಲ್ಲಿ ನೀವು ನೋಡಬಹುದು ಯಾಜ್ಞವಲ್ಕಿ ಅಂತೇಳಿ, ಒಂದರಿಂದ ಹತ್ತನೇ ತರಗತಿಯವರೆಗಿನ ತರಗತಿಗಳು ಇಲ್ಲಿ ನಡೀತದೆ. ಈ ಬಿಲ್ಡಿಂಗ್, ಈ ಬಿಲ್ಡಿಂಗ್. ಓಕೆ ಓಕೆ. ಇದಕ್ಕೆ ನಾವು 2014 ಈ ಒಂದು ಹೆಸರನ್ನ ಯಾಜ್ಞವಲ್ಕಿ ಅನ್ನುವಂತ ಹೆಸರನ್ನ ಒಂದಿಟ್ಟಿರುವಂತ ವೀರೇಂದ್ರ ಹೆಗ್ಡೆ ಅವರು ಇದ್ರು. ಓಪನಿಂಗ್ ಬಂದಿದ್ರು ವೀರೇಂದ್ರ ಹೆಗ್ಡೆ ಅವರು ಕೂಡ ಬಂದಿದ್ರು. ಫೌಂಡರ್ ಚೇರ್ಮನ್ ಅಪ್ಪಣ್ಣ ಹೆಗ್ಡೆ ಅವರ ಒಂದು 80th ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಒಂದು ಹೆಸರನ್ನ ಯಾಜ್ಞವಲ್ಕಿ ಅನ್ನೋ ಹೆಸರನ್ನ ಶಾಲೆ ಆರಂಭ ಆಗಿರುವಂತದ್ದು 2006. ಓಕೆ ಓಕೆ. ಇಲ್ಲಿ ಫೌಂಡೇಶನ್ ಡೇ. ಹಾ ಹಾ. ಇಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗಿನ ತರಗತಿಗಳು. ಓಕೆ ಓಕೆ. ವೀಕ್ಷಕರೇ, ಇಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಎಲ್ಲ ಕ್ಲಾಸ್ಗಳು ಇಲ್ಲೇ ಇದೆ. ಸೊ ಇದು ಕೂಡ ಒಂಥರ ಚೆನ್ನಾಗಿದೆ. 3-4 ಫ್ಲೋರಲ್ಲಿದೆ. ಇದು ಒಂಥರ ಬ್ಯೂಟಿಫುಲ್ ಆದಂಥ ಕಟ್ಟಡ ಅಂತ ಹೇಳ್ಬೋದು. ಅಲ್ಲೂ ಕೂಡ ಒಂದು ಬುದ್ಧನ ಕಲಾಕೃತಿಯನ್ನು ಇಟ್ಟಿದ್ದಾರೆ. ಸೊ ಎಷ್ಟು ಸ್ಟ್ರೆಂತ್ ಇದೆ ಮೇಡಮ್ ನಿಮ್ಮ ಒಂದು ಸಂಸ್ಥೆಯ ಸ್ಟ್ರೆಂತ್ ಈಗ? 800 ಸೊ ಬಿಫೋರ್ ಕೋವಿಡ್ ಇನ್ನೂ ಜಾಸ್ತಿ ಇತ್ತ? ಮೇಲ್ಪಟ್ಟು ಮಕ್ಕಳಿದ್ದು, ಈಗ ಒಂದು ಸ್ವಲ್ಪ ಮಕ್ಕಳ ಸಂಖ್ಯೆ ಅನ್ನುವಂತ ನಿಮಗೆ ಗೊತ್ತಿದೆ. ಓಕೆ. ಹೌದು ಹೌದು ಹೌದು. ಹಾಸ್ಟೆಲ್ಗೆ ನಮಗೆ ತುಂಬಾ ಮಕ್ಕಳು ಕೂಡ ಬರ್ತಾ ಇದ್ರು. ನಾನು ಅದನ್ನೇ ಕೇಳಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ಗುರುಕುಲ ಪದ್ಧತಿ ಅಂತ ಹೇಳಿದ ತಕ್ಷಣ ಏನಾಗುತ್ತಂದ್ರೆ, ಮೊದಲೆಲ್ಲ ಒಂದು ಗುರುವಿನ ಹತ್ರ ತಮ್ಮ ಮಕ್ಕಳನ್ನ ಬಿಟ್ಟು ಬರ್ತಾ ಇದ್ರು. ಅವರಿಗೆ ಆ ಗುರುನೇ ಡಿಸೈಡ್ ಮಾಡ್ತಾ ಇದ್ರು ಎಂಥ ಶಿಕ್ಷಣವನ್ನು ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ. ಸೊ ಹಾಗಾಗಿ ಇಲ್ಲೂ ಕೂಡ ಈಗ ನೀವು ಹಾಸ್ಟೆಲ್ ವ್ಯವಸ್ಥೆ ಇದೆಯಾ? ಬೇರೆ ಹಳ್ಳಿಗಳಿಂದ, ಬೇರೆ ಊರುಗಳಿಂದ, ಬೇರೆ ಜಿಲ್ಲೆಗಳಿಂದ ಬರಬಹುದಾ? ಬೇರೆ ಜಿಲ್ಲೆಗಳಿಂದ ನಮ್ಮಲ್ಲಿ ಕೂಡ ಮಕ್ಕಳು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಅಂತ ಹೇಳಿದ್ರೆ ನಾವಿಲ್ಲಿ 5ನೇ ತರಗತಿಯಿಂದ ತಗೊಳ್ತೀವಿ. 5ನೇ ತರಗತಿಯಿಂದ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರುವಂತಹದ್ದು. ಪಿಯುಸಿ ತನಕದ ಮಕ್ಕಳನ್ನ ಕೂಡ ಇಲ್ಲಿ ತಗೊಳ್ತೀವಿ. ಅಂದ್ರೆ ವಸತಿ ವ್ಯವಸ್ಥೆಯಲ್ಲಿ ನಮ್ಗೆ ಹುಡುಗಿಯರಿಗೆ ಸಪರೇಟ್ ಇದೆ, ಹಾಗೆ ಹುಡುಗರಿಗೂ ಕೂಡ ಸಪರೇಟ್ ಆದಂತಹ ವಸತಿ ನಿಲಯ ಇದೆ. ಓಕೆ. ಯಾವ ರಾಜ್ಯದಿಂದ ಅಥವಾ ಯಾವ ಜಿಲ್ಲೆಯಿಂದ ಬೇಕಾದ್ರೂ ಬರಬಹುದಾ? ಬೆಂಗಳೂರಿನಿಂದ ತುಂಬಾ ಜನ ಇದ್ದಾರೆ. ಓಕೆ. ಬೇರೆ ರಾಜ್ಯದವರು ಯಾರಾದರೂ ಇದ್ದಾರೆ? ರಾಜ್ಯದವರು ಬೇರೆ ಕಡೆಯಿಂದಲೂ ಕೂಡ ಇದ್ದಾರೆ. ಓಕೆ ಓಕೆ ಓಕೆ. ಕೂಡ ಬರ್ತಾರೆ. ಉತ್ತಮವಾದಂತ ಅಂದ್ರೆ ಹೆಚ್ಚಿನವರಿಗೆ ಏನು ಅಂತ ಹೇಳಿದ್ರೆ ಈ ಪರಿಸರವೇ ಒಂದು ಇಷ್ಟ ಆಗ್ತದೆ. ಹೌದು ಹೌದು ಹೌದು. ನೋಡಿ ಇಲ್ಲಿ ಕೆಲವೊಂದು ಬಳ್ಳಿಗಳಿದೆ, ಬಹುಶಃ ಔಷಧೀಯ ಸಸ್ಯಗಳು ಸುಮಾರು ಇರಬಹುದೇನು? ತುಂಬಾನೇ ಇದೆ ಸರ್ ಇಲ್ಲಿ. ಓಕೆ ಓಕೆ. ಒಟ್ಟು ಎಷ್ಟು ಎಕರೆ ಮೇಡಮ್ ಇದು ಟೋಟಲ್? ಈಗ ನಮಗೆ 40 ಒಂದು 40 ಜಾಗ, ಎಕರೆಯ ಜಾಗದಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆ ತಲೆಯಿಟ್ಟಿರುವಂತಹದ್ದು. ಎಲ್ಲ ತುಂಬಾ ಚೆನ್ನಾಗಿ ವಾಕಿಂಗ್ ಮಾಡಬಹುದು. ಈ ಒಂದು ಕನಸು 16 ವರ್ಷವನ್ನು ಪೂರೈಸಿದ್ದೀವಿ. ಈ ಈಗ 16 ವರ್ಷ ಆಗಿದೆ. 16 ವರ್ಷ ಕಂಪ್ಲೀಟ್ ಆಯ್ತು. ಮುಗಿಸಿ ಪಂಚವಟಿ ಅಂತ ಹೇಳಿ ಹೇಳಿ ಇಲ್ಲಿನ ಗುರುಕುಲದಲ್ಲಿ ಪ್ರತಿ ಒಂದು ಗುರುಕುಲ ಹೆಸರಿಂದ ಆರಂಭ ಆಗಿ ಇರ್ತಕ್ಕಂತ ಪ್ರತಿ ಒಂದು ಹೆಸರುಗಳು ಅಷ್ಟೇ ಪಂಚವಟಿ ಎನ್ನುವಂತದ್ದು ನಮ್ಮ ಹಾಸ್ಟೆಲ್ಗೆ ನಿಲಯಕ್ಕೆ ನಾವು ಇಟ್ಟಿರುವಂತಹ ಒಂದು. ಇಲ್ಲಿ ಇದು ಬಾಯ್ಸ್ ಅದು ಗರ್ಲ್ಸ್? ಈಚೆ ಕಡೆ ಬಾಯ್ಸ್ ಹಾಸ್ಟೆಲ್, ಈಚೆ ಬಾಯ್ಸ್, ಇದು ಆಚೆ ಕಡೆಗೆ ಗರ್ಲ್ಸ್ ಹಾಸ್ಟೆಲ್ ಇದೆ. ಓಕೆ. ಅಲ್ಲಿ ಏನು ಅಟಲ್ ಟಿಂಕರಿಂಗ್ ಅನ್ನೋದು ನಿಮ್ಗೆ ಈಗ ಗೊತ್ತಿದೆ. ಈಗ ಸರ್ಕಾರದಿಂದ ಒಂದು ಅಟಲ್ ಟಿಂಕರಿಂಗ್ ಅನ್ನುವಂತ ಒಂದು ಲ್ಯಾಬಿನ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅದನ್ನ ಕೂಡ ನಾವು ನಮ್ಮಲ್ಲಿ ಈ ವರ್ಷ ನಾವು ಆರಂಭ ಮಾಡಿದ್ವಿ. ಮಕ್ಕಳು ಇಲ್ಲಿ ತುಂಬಾನೇ ಅವರಿಗೆ ಅದು ಕಲಿಕೆ ಅನ್ನುವಂಥದ್ದು ನಾವು ಹೇಳಿದ ಹಾಗೆ ಪ್ರತಿ ಒಂದನ್ನ ನೋಡಿ ವಿಜ್ಞಾನ ಯುಗ ಇವಾಗ. ಹೌದು, ಯಾಕಂತೇಳಿ ಹೇಳಿದ್ರೆ ತುಂಬಾನೇ ವಿಜ್ಞಾನದಲ್ಲಿ ತುಂಬಾ ಬಹಳ ಆದಷ್ಟು ಮಕ್ಕಳು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ ಇಲ್ಲೇನೆ ಅವರು ಅದನ್ನ ಮಾಡಿ ಕಲಿಬೇಕು. ಕೇವಲ ಅಂತೇಳಿ ಹೇಳಿದ್ರೆ ಈಗ ವಿಜ್ಞಾನದಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಅವರಿಗೆ ಕೆಮಿಸ್ಟ್ರಿ ಬಯಾಲಜಿಗಳಲ್ಲಿ ಹೇಳುವಂತದ್ದಲ್ಲ, ಮಗು ಇಲ್ಲಿ ಮಾಡಿ ಕಲಿಯುವಂತಹದ್ದು, ಮ್ಯಾಥ್ಸಿನ ಆಕ್ಟಿವಿಟೀಸ್ ಗಳಾಗಿರ್ಬೋದು. ಈ ರೀತಿಯಾಗಿ ಪ್ರತಿಯೊಂದನ್ನ ಈ ಲ್ಯಾಬ್ ಅಲ್ಲಿ ನಾವ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಟೀಚರ್ಸ್ ಗೂ ಕೂಡ ಒಂದು ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಟೀಚರ್ಸ್ ಅದರಲ್ಲಿ ಒಂದಿಷ್ಟು ಜನ ಟೀಚರ್ಸ್ ಕೂಡ ಅದರ ತರಬೇತಿಯನ್ನ ಪಡೆದಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ರೆ ಮಕ್ಕಳಿಗೆ ಅಂದ್ರೆ ಆಯಾ ಸಂದರ್ಭದಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಓಕೆ ಓಕೆ. ಮೇಡಮ್, ಈಗ ಗುರುಕುಲ ಪದ್ಧತಿ ಅಂದ ತಕ್ಷಣ
ಸುಮಾರು ಜನರಿಗೆ ಈಗ ಒಂದು ಕನ್ಫ್ಯೂಷನ್ ಆಗ್ಬೋದು, ಹಳೆಯ ಕಾಲದ ಗುರುಕುಲ ಪದ್ಧತಿಯ ಶಿಕ್ಷಣವನ್ನೇ ಇಲ್ಲಿ ಕೊಡ್ತಾರಾ ಅಥವಾ ಹೊಸ ಮಾದರಿಯ ಶಿಕ್ಷಣವನ್ನ ಇಲ್ಲಿ ಕೊಡ್ತಾರಾ ಅಂತ. ಒಳ್ಳೆಯ ಪ್ರಶ್ನೆ ಸರ್. ಯಾಕಂತೇಳಿ ಹೇಳಿದ್ರೆ ಹಳೆಯ ಕಾಲದ ಶಿಕ್ಷಣದ ಪದ್ಧತಿ ಅಂತ ಹೇಳಿದ್ರೆ ನಮ್ದು ಹಳೆ ಬೇರು ಹೊಸ ಚಿಗುರು. ಯಾಕಂತೇಳಿ ಹೇಳಿದ್ರೆ ಎಲ್ಲವನ್ನ ಹಳತು, ನಾವು ನೀವು ಹೇಳಿದ ಹಾಗೆ ಗುರುಕುಲ ಪದ್ಧತಿ ಅಂತೇಳಿ ಹೇಳಿದ್ರೆ ಅವಾಗೆಲ್ಲ ಗುರುಮುನಿಗಳು ಕೂತ್ಕೊಳ್ತಾ ಇದ್ರು, ಶಿಷ್ಯರೆಲ್ಲ ಅವರ ಕೆಳಗಡೆ ಕೂತು ಶಿಕ್ಷಣವನ್ನ ಪಡಿತಾ ಇದ್ರು, ಸೌದೆಯನ್ನ ತರ್ತಾ ಇದ್ರು, ಅವ್ರ ಅನ್ನವನ್ನು ಅವ್ರು ಬೇಯಿಸ್ಕೊಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಾವು ಹೋಗ್ಲಿಕ್ಕೆ ಈ ಖಂಡಿತ ಸಾಧ್ಯ ಇಲ್ಲ ಅನ್ನುವಂತಹದ್ದು. ಆದ್ರೆ ಮಕ್ಕಳಿಗೆ ಸಂಸ್ಕಾರಯುತವಾದಂತ ಶಿಕ್ಷಣವನ್ನ ಕೊಡಬೇಕು. ಕಲಿಕೆ ಅಂತ ಹೇಳಿದ್ರೆ ಬರೀ ಪುಸ್ತಕದಲ್ಲಿ ಏನೋ ಒಂದು ಇದೆ ಅದನ್ನ ಹೇಳ್ಕೊಡುವಂತಹದ್ದಲ್ಲ. ಅದನ್ನ ಮಕ್ಕಳು, ಇವಾಗ ನಿಮ್ಗೆ ಗೊತ್ತಿದೆ ಈ ಒಂದು ಕೊರೋನಾ ಪೀರಿಯಡ್ ಅಲ್ಲಿ ಮಕ್ಕಳು ಮನೆಯಲ್ಲೇ ಕೂತು ಎಲ್ಲ ಶಿಕ್ಷಣವನ್ನ ಮುಗಿಸಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳುವಂತಹದ್ದು, ಕಲಿಕೆ ಶಾಲೆಗೆ ಬಂದಾವಾಗ ಮಗು ಏನ್ ಕಲಿತದೆ ಅಂತ ಪೇರೆಂಟ್ಸ್ ಅಲ್ಲಿ ಒಂದು, ಶಾಲೆಗೆ ಬಂದಾವಾಗ ಮಗು ಕಲಿಯುವಂತಹದ್ದು ಸಹಬಾಳ್ವೆ, ಹೇಗೆ ನಾನು ಇನ್ನೊಬ್ಬರ ಜೊತೆ ಬೆರೆಯುವಂತಹದ್ದು, ಅಥವಾ ಗುಂಪಿನ ಚಟುವಟಿಕೆಗಳಾಗಿರ್ಬೋದು. ನಾವು ಗ್ರೂಪ್ ಆಕ್ಟಿವಿಟೀಸ್ ಅಂತ ಮಾಡ್ತೀವಿ, ಅಥವಾ ನಮ್ಮಲ್ಲಿ ಒಂದಿಷ್ಟು ಹೌಸ್ಗಳಿದೆ, ಕಲಾಂ ಹೌಸ್, ಆರ್ಯಭಟ, ರಾಮನ್, ಕಲ್ಪನ ಅಂತ ಹೇಳಿ. ಅಂದ್ರೆ ಪ್ರತಿಯೊಂದು ಮಗು ಬೇರೆ ಬೇರೆ ಮೆಂಟಾಲಿಟಿಯ ಮಕ್ಕಳು ಎಲ್ಲ ಗ್ರೂಪಿನವರು ಒಂದು ಆ ಗುಂಪಿನ ಒಳಗಡೆ ಇದ್ದು ಕರೀತಾರೆ. ಆ ಕಾಂಪಿಟೇಷನ್ಸ್ ಗಳನ್ನ ಮಾಡ್ತೀವಿ. ಅವಾಗ ಇಲ್ಲ, ನನ್ನ ಕಲ್ಪನಕ್ಕೆ ಬರ್ಬೇಕು. ಅವಾಗ ಅಲ್ಲಿ ಅವರಿಗೆ ನಾನು ಅನ್ನೋದಿರಲ್ಲ, ನಾವು ಅನ್ನೋ ಮನೋಭಾವನೆ ಬೆಳೀತದೆ. ಅದನ್ನ ಬೆಳೆಸ್ತಕ್ಕಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು. ಮತ್ತೆ ಸಂಸ್ಕಾರ ಮಕ್ಕಳಲ್ಲಿ, ನಾವು ನಮಸ್ತೆ ಅಂತ, ಗುಡ್ ಮಾರ್ನಿಂಗ್, ನಿಮ್ಗೆ ಗೊತ್ತಿದೆ ಕಾನ್ವೆಂಟ್ ಗಳಲ್ಲಿ ಗುಡ್ ಮಾರ್ನಿಂಗ್, ನಾವು ಆ ಗುಡ್ ಮಾರ್ನಿಂಗು ಮಗು ಹೇಳಿಕೊಡ್ತಾ ಇದೀವಿ. ಜೊತೆಗೆ ನಮ್ಮ ಸಂಸ್ಕೃತಿ ನಮಸ್ತೆಯನ್ನು ತಲೆಬಾಗಿಸಿ ಹಿರಿಯರಿಗೆ ವಿಶ್ ಮಾಡ್ತಕ್ಕಂತಹದ್ದು, ಅದನ್ನು ಕೂಡ ನಾವು ಕಲಿಸ್ತಾ ಇದೀವಿ. ಹಾಗಾಗಿ ಪ್ರತಿ ಮಗು ಕೂಡ ಈಗ ನಮಸ್ತೆಯ ಅರ್ಥವನ್ನ ತಿಳ್ಕೊಂಡಿದೆ, ಕೈ ಜೋಡಿಸೋದನ್ನ ತಿಳ್ಕೊಂಡಿದೆ. ಕೈ ಜೋಡಿಸಿದ್ರೆ ಏನು, ಅದಕ್ಕಿಷ್ಟೊಂದು ಮೌಲ್ಯಯುತವಾದಂತಹ ನಮಸ್ಕಾರ ಅದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಓಕೆ ವೀಕ್ಷಕರೇ, ಈಗ ನಾವು ಈಗ ಊಟ ಭೋಜನಾಲಯಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲಿ ಪ್ರತಿ ಮಗುವಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಇಲ್ಲೇ ಉಳ್ಕೊಳ್ಳುವವರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ, ಹೊರಗಡೆಯಿಂದ ಬರುವವರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಸೊ ಅದ್ರ ಒಳಗಡೆ ಈಗ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಮೇಡಮ್, ಈಗ ಬೇರೆ ಬೇರೆ ಊರುಗಳಿಂದ ಬಂದವರು ಇಲ್ಲಿ ಉಳ್ಕೊಂತಾರೆ, ಸೊ ಅವರಿಗೆ ಅವರದ್ದೇ ತರನಾದ ಊಟ ಕೊಡ್ತೀರಾ ಅಥವಾ ನಿಮ್ಮದೇನಾದರೂ ಸ್ಪೆಷಲ್ ಊಟಗಳಿದೆಯಾ? ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಮನೆಯ ಒಳಗೆ ಯಾವ ರೀತಿಯಾಗಿ, ಅದೇ ತರ ನಮ್ಮ ಭೋಜನ ಶಾಲೆ. ಓಕೆ, ಇಷ್ಟು ಮಕ್ಕಳು, ಅದರ ಜೊತೆಗೆ ನಾವೆಲ್ಲರೂ ಕೂಡ ಪ್ರತಿದಿನ ಇಲ್ಲಿ ಇವರ ಒಂದು ಕವಿ ಕವಿ ರುಚಿಯನ್ನು ನಾವು ತಿಂತಾ ಇರುವಂತಹ ಓಹ್ ಓಹ್ ರುಚಿ ರುಚಿಯಾಗಿ ಅಡುಗೆಯನ್ನು ಮಾಡ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ರು ಕೂಡ ನಾವು ಸಾಧ್ಯವಾದಷ್ಟು ಒಂದೇ ತರದ ಫುಡ್ ಇಲ್ಲ ನಮ್ಮಲ್ಲಿ. ವೈಟ್ ರೈಸ್ ನಮ್ಮ ನಾರ್ತ್ ಸಾಮಾನ್ಯವಾಗಿ ಬಿಳಿಯ ಅನ್ನವನ್ನು ತಿನ್ನತಕ್ಕಂತಹದ್ದು. ಅದೇ ರೀತಿಯಾಗಿ ನಾವು ವಾರದಲ್ಲಿ ಒಂದು ದಿನ ಮಕ್ಕಳಿಗೆ ಪಲಾವ್ ಅಂತ ಹೇಳಿ ಮಾಡ್ತೀವಿ. ಆಗಿರ್ಬೋದು, ಹೀಗೆ ಎಲ್ಲ ರೀತಿಯಾಗಿ ಅವ್ರಿಗೆ ಏನ್ ಬೇಕು ಆ ರೀತಿಯ ವೆರೈಟಿ ಫುಡ್ ಗಳನ್ನ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ವಸತಿ ನಿಲಯದ ಮಕ್ಕಳಿಗೂ ಅಷ್ಟೇ, ವೆರೈಟಿ ಫುಡ್ ಗಳನ್ನೇ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಗು ನಮ್ಗೆ ಆರೋಗ್ಯವೇ ಭಾಗ್ಯ, ಸರಿಯಾಗಿ ತಿಂದು ಆರೋಗ್ಯವಾಗಿದ್ರೆ ಆಮೇಲೆ ಶಿಕ್ಷಣ ಅಥವಾ ಇನ್ನೊಂದು. ಮಕ್ಕಳಿಗೆ ಎಲ್ಲಿಯೂ ಕೂಡ ಆ ಒಂದು ಊಟದ ವ್ಯವಸ್ಥೆಯಲ್ಲಾಗಿರ್ಬೋದು ಎಲ್ಲಿಯೂ ಕೂಡ ಅವರು ಸಂಪೂರ್ಣವಾಗಿ ಅವ್ರಿಗೆ ಏನ್ ಬೇಕು ಆಹಾರ ಸಿಗ್ತದೆ. ಈಗ ಬೆಳ್ತಿಗೆ ಅನ್ನ ಬೇಕಾದ್ರೆ ಬೆಳ್ತಿಗೆ ಸಿಗುತ್ತೆ, ಕೊಚ್ಚಿಗೆ ಅನ್ನ ಬೇಕಾದ್ರೆ ಕೊಚ್ಚಿಗೆ, ಅನ್ನ ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆ, ಹಪ್ಪಳ ಬೇಕಾದ್ರೆ. ಅದರಲ್ಲೂ ಕೂಡ ನಿಮ್ಮ ನಿಮ್ಮಲ್ಲಿ ಇರುವಂತ ಹಾಲು, ಅಂದ್ರೆ ಈಗ ನಿಮ್ಮ ಗೋಶಾಲೆಯಿಂದಾನೇ ಕೊಡ್ತೀರಾ? ನಂದಿನಿ ಅವರದ್ದಲ್ಲ, ಕೆಎಂಎಫ್ ಅವರದ್ದಲ್ಲ, ನಮ್ಮದೇ ಗೋಶಾಲೆಯ ಪುಣ್ಯ ಕೋಟಿಯ ಹಾಲಿನ ಒಂದು ಮಜ್ಜಿಗೆ, ತಾಜಾ ಮಜ್ಜಿಗೆಯನ್ನ ಮಾಡಿ ನಾವು ಮಕ್ಕಳಿಗೆ ಕೊಡುವಂತಹದ್ದು ನೋಡಬಹುದು. ಪಂಚ ಅಮೃತ ಇದು ಕೂಡ ಅಷ್ಟೇ, ನಮ್ಮ ಒಂದು ಊಟದ ಈಗ ಭೋಜನಾಲಯ ಅಂತ ಇಡ್ತಾರೆ. ಸೊ ನೀವು ಪಂಚಾಮೃತ ಅಮೃತದ ಸವಿದ ಹಾಗೆ, ಏನು ಒಂದು ತುತ್ತು ಅವ್ರು ತಿಂತಾರೆ ಅದು ಅಮೃತವನ್ನ ಸವಿದ. ಸೂಪರ್ ಸೂಪರ್. ಬಹುಶಃ ಇಲ್ಲಿ ಬಗೆದಷ್ಟು ವಿಚಾರಗಳು ಸಿಗುತ್ತೆ ಅಂತ ಅನ್ಕೊಂತೀನಿ. ನಾವು ನಮ್ಮಲ್ಲಿ ಇಲ್ಲಿ ಕರಾವಳಿ ಇದ್ರಲ್ಲಿ ನಮ್ಗೆ ಎಲ್ಲ ಸಾಮಾನ್ಯವಾಗಿ ಆಷಾಢಿ ಆಟಿ ಅಮಾವಾಸ್ಯ ಅನ್ನುವಂಥದ್ದು ಒಂದು ಇದೆ. ಆಷಾಢ ಅಮಾಸ್ಯ ಅಂತ ಕರೀತಾರೆ. ಆಟಿ ಅಮಾವಾಸ್ಯೆಯಲ್ಲಿ ನಾವು ಇಲ್ಲಿ ಒಂದು ಸಸ್ಯಾಮೃತ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತೀವಿ. ಪ್ರೋಗ್ರಾಮ್ ಅಲ್ಲಿ ನೀವು ನಿಜಕ್ಕೂ ನಂಬಲ್ಲ ಎಷ್ಟು ವೆರೈಟಿಯ ಫುಡ್ ಗಳಿರುತ್ತೆ ಹೇಳಿದ್ರೆ, ಯಾವುದೂ ಕೂಡ ನಿಮ್ಮ ಅಂಗಡಿಯಲ್ಲಿ ಸಿಗುವ ತರಕಾರಿ ತಂದು ಮಾಡುವಂತಹದ್ದಲ್ಲ. ನಮ್ಮ ಕರಾವಳಿ ಭಾಗದಲ್ಲಿ ಏನ್ ಸಿಗುತ್ತದೆ, ಕೆಸ ಇರ್ಬೋದು, ಪ್ರತಿಯೊಂದು ಏನ್ ಬೇಕು ಅಂದ್ರೆ ನಮ್ಮಲ್ಲಿ ಹಿರಿಯವರು ಆವಾಗೆಲ್ಲ ಮಾಡಿಟ್ಟಿದ್ದಾರೆ, ಏನೇನ ತಿನ್ಬೇಕು, ಯಾವ ಕಾಲದಲ್ಲಿ, ಮಳೆಗಾಲದಲ್ಲಿ ಏನು ಆಹಾರ ತಿನ್ಬೇಕು, ಅಥವಾ ಬೇಸಿಗೆಯಲ್ಲಿ ನೀನು ಏನ್ ತಿನ್ಬೇಕು, ಅಥವಾ ಆ ಸಂದರ್ಭದಲ್ಲಿ ಯಾವ ಫುಡ್ ನಿನ್ನ ಆರೋಗ್ಯಕ್ಕೆ ಉತ್ತಮ ಅನ್ನು, ಆ ರೀತಿಯಾಗಿ ನಾವು ಇದನ್ನ ಒಂದು
ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಆಟಿ ಅಮಾವಾಸ್ಯ ಸಂದರ್ಭದಲ್ಲಿ ನಾವು ಸಸ್ಯಾಮೃತ ಅಂತೇಳಿ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತೀವಿ. ಅದರಲ್ಲಿ ಒಂದಿಷ್ಟು ವೆರೈಟಿ ಫುಡ್ ಗಳಿರುತ್ತೆ, ಅಂದ್ರೆ ಇಡೀ ವರ್ಷ ನಮ್ಮನ್ನ ಆರೋಗ್ಯವಾಗಿ ಇಡ್ಲಿಕ್ಕೆ ಆ ಒಂದು ಊಟ ಸಾಕು ಅನ್ನುವಂತ. ಅದು ಬಹುಶಃ ಕುಂದಾಪುರ ತಾಲೂಕಲ್ಲೇ ಬೇರೆ ಎಲ್ಲೂ ಇಲ್ಲ ಅನ್ಕೊಂಡು, ಬೇರೆ ಎಲ್ಲಿಯೂ ಇಲ್ಲ ಸರ್. ಯಾಕಂತೇಳಿದ್ರೆ ಕೆಲವೊಂದು ವಸ್ತುಗಳು ನಮ್ಗೆ ಸಿಗುದು ಕೂಡ ತುಂಬಾ ಕಷ್ಟ ಆಗಿದೆ. ಅವುಗಳನ್ನ ನಾವು ಎಲ್ಲಿಂದೆಲ್ಲ ಹುಡುಕಿ ಬೇರೆಯವರ ಮುಖಾಂತರ ಅದನ್ನ ತರಿಸಿ ಇಲ್ಲಿ ಅದನ್ನ ಒಂದು ಆ ಒಂದು ಊಟದ ವ್ಯವಸ್ಥೆಯನ್ನ ಮಾಡ್ತೀವಿ. ಹೌದೌದು, ಮಕ್ಕಳು ಕೂಡ ಹೋಗೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಲೈನ್ ಆಗಿ ಹೋಗ್ತಾರೆ, ತುಂಬಾ ಶಿಸ್ತುಬದ್ಧವಾಗಿ ತಮ್ಮ ಚಪ್ಪಲಿಗಳನ್ನು ಕೂಡ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅವ್ರ ಎಲ್ಲರಿಗೂ ಕೂಡ ಸಮವಸ್ತ್ರದ ಅವೈಲೇಬಿಲಿಟಿ ಇದೆ, ಪ್ರತಿ ಒಂದು ಸೆಕ್ಷನ್ಗೂ ಬೇರೆ ಬೇರೆ ಸಮವಸ್ತ್ರ ಇದೆ. ಹೇಗೆ ಆಕ್ಚುಲಿ ಇವಾಗ ನಮ್ದು ಕೆ ಜಿ ಸೆಕ್ಷನ್ಗೆ ಪೂರ್ವ ಪ್ರಾಥಮಿಕ ಹಂತಕ್ಕೆ ಒಂದು ರೀತಿಯ ಯೂನಿಫಾರ್ಮ್ ಅನ್ನ ಕೊಟ್ಟಿರ್ತೀವಿ ನಾವು. ಅದಾದ ಮೇಲೆ ಒಂದರಿಂದ ನಾಲ್ಕನೇ ತರಗತಿಯ ಮಕ್ಕಳಿಗೆ ಒಂದು ರೀತಿಯ ಯೂನಿಫಾರ್ಮ್ ಇರುತ್ತೆ, ಐದರಿಂದ ಹತ್ತನೇ ತರಗತಿಯವರಿಗೆ ಒಂದು, ಆಮೇಲೆ ಪಿ ಯು ಸಿ ಅವರಿಗೆ ಒಂದು ರೀತಿ ಇರುತ್ತೆ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಹೌಸ್ಗಳು ಏನಿದೆ ಅಲ್ಲಿ ಕಲಾಂ ಹೌಸ್ಗಳಿದೆಯಲ್ಲ, ಹಾಗಾಗಿ ವಾರದಲ್ಲಿ ಒಂದು ದಿನ ಅವರು ಬುಧವಾರ ಸ್ಪೋರ್ಟ್ಸ್ ಯೂನಿಫಾರ್ಮ್ ಅನ್ನ ಹಾಕಿ ಬರ್ತಾರೆ. ಅದಾದ್ಮೇಲೆ ಶನಿವಾರ ಅವರಿಗೆ ಹೌಸ್ ಯೂನಿಫಾರ್ಮ್ಸ್ ಗಳಿರುತ್ತೆ, ಹೌಸ್ಗಳಿಗೆ ಅನುಗುಣವಾಗಿ. ಸೊ ಇಲ್ಲಿ ಒಂದು ಇಲ್ಲಿ ನೀವು ನೋಡಬಹುದು, ಅದೇ ಹೇಳಿ ಕಲಾಂಗಣ ನಾವು ನೋಡಿದಷ್ಟು ನಿಮ್ಗೆ ಹಿಂದೆ ಎಲ್ಲ ನಮ್ಮಲ್ಲಿ ಹಳ್ಳಿ ಕಡೆ ಇರ್ತಾ ಇತ್ತು ಅಲ್ವಾ, ಇಲ್ಲಿನಿಂದ ಮಾಡುಗಳನ್ನ ಮಾಡಿ ಒಂದ್ ರೀತಿಯ ತಂಪು ಬೇಸಿಗೆ ಸಂದರ್ಭದಲ್ಲಿ ಇದು ಕೂಡ ಅಷ್ಟೇ. ಇದ್ರ ಹೆಸರನ್ನ ನೀವು ನೋಡಿದ ಹಾಗೆ ಕಲಾಂಗಣ ಅಂಗಣ ಅಂಗಣ ಅಂದ್ರೆ ನಮ್ಮಲ್ಲಿ ಈಗ ಅಂಗಳ ಅನ್ನುವ ಅರ್ಥ. ಇದೆಷ್ಟು ನೀವು ನೋಡ್ತಾ ಇದ್ದೀರಾ, ವಿಶಾಲವಾದಂತಹ ಪ್ರದೇಶ, ಗಾಳಿ ಬೆಳಕು ಎಲ್ಲವೂ ಚೆನ್ನಾಗಿ ಬರುವಂತಹದ್ದು. ಮಕ್ಕಳಿಗೆ ಎಷ್ಟೊಂದು ಆಕ್ಟಿವಿಟೀಸ್ ಅನ್ನ ನಾವು, ಶಿಕ್ಷಣ ಅಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ತರಗತಿ ಕೋಣೆಯಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಶಿಕ್ಷಣವನ್ನ ಹೇಳ್ತಕ್ಕಂಥದ್ದು. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳನ್ನ ಟೀಚರ್ಸ್ ಇಲ್ಲಿ ಕರ್ಕೊಂಡು ಬರ್ತಾರೆ. ಈ ಒಂದು ವಿಶಾಲ ಪ್ರದೇಶದಲ್ಲಿ ಕೂತ್ಕೊಂಡು ಅವರಿಗೆ ಮಾಡಿದಾಗ ಏನೋ ಖುಷಿ ಇರುತ್ತೆ ಮಕ್ಕಳಿಗೆ, ಮಕ್ಕಳ ಅದನ್ನ ಆ ಶಿಕ್ಷಣವನ್ನ ಅವ್ರು ಕಲಿತಾ ಹೋಗ್ತಾರೆ. ಅಲ್ಲದೆ ನಾವೇನ್ ಮತ್ತೆ ಇಲ್ಲಿ ವಸತಿ ನಿಲಯದ ಮಕ್ಕಳಿಗೆ ದೀಪಾವಳಿ ಸೆಲೆಬ್ರೇಷನ್ ರಾತ್ರಿ ಸಮಯದಲ್ಲಿ ಇಲ್ಲಿ ಮಾಡ್ತೀವಿ. ಯಾಕಂತೇಳಿ ಹೇಳಿದ್ರೆ ಅವರು ಪೋಷಕರನ್ನೆಲ್ಲ ಬಿಟ್ಟು ಬಂದಿರ್ತಾರೆ, ಈ ಗುರುಕುಲದ ಟೀಚರ್ಸ್ ಆಗಿರ್ಬೋದು, ನಾವೇ ಅವರಿಗೆ ತಂದೆ ತಾಯಿಗಳೆಲ್ಲ. ಅವರು ಆ ಹಬ್ಬದ ವಾತಾವರಣವನ್ನು ಅವ್ರೇನ್ ಮಿಸ್ ಮಾಡ್ಕೊಳ್ತಾರೆ ಮನೆಯಲ್ಲಿ, ಆ ಒಂದು ಹಬ್ಬದ ವಾತಾವರಣವನ್ನು ಇಲ್ಲಿ ಕೊಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ನಿಜವಾಗ್ಲೂ ಅದು ನಿಜಕ್ಕೂ ಆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಒಂದು ಹಬ್ಬವನ್ನ. ಕರೆಕ್ಟ್, ಬಹುಶಃ ಎಲ್ಲಾ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿಯೇ ಜರುಗುತ್ತೆ. ಪ್ರತಿ ವರ್ಷದಲ್ಲೂ ಕೂಡ 100% ರಿಸಲ್ಟ್ ಇದೆ ಸರ್. ಇಲ್ಲಿ ಹೆಚ್ಚಿನ ಶಾಲೆಗಳು ಸಿ ಬಿ ಎಸ್ ಸಿ ಸ್ಕೂಲ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ತಗೊಳ್ಳುವಾಗಲೇ ಫಿಲ್ಟರ್ ಮಾಡಿ ತಗೊಂಡಿರ್ತಾರೆ. ಬಟ್ ನಮ್ಮಲ್ಲಿಯ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಒಂದು ಎಂಟ್ರೆನ್ಸ್ ಟೆಸ್ಟ್ ಅಂತ ಇರುತ್ತೆ. ಆದರೆ ಎಲ್ಲ ಪೇರೆಂಟ್ಸ್ಗಳಿಗೆ ಅವ್ರು ಬರುವಾಗ ಮಕ್ಕಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಲಿಕ್ಕೋಸ್ಕರ ಅಂತ. ಅದರ ನಂತರ ನಾವೇನು ಮಾಡ್ತೀವಿ ಅಂದರೆ, ನಾವು ಒಂದು 5 ನಿಮಿಷ ಮಕ್ಕಳ ಹತ್ರ ಮಾತಾಡ್ತೀವಿ. ಅಂದರೆ ಈ ಎನ್ವಿರಾನ್ಮೆಂಟಿಗೆ ಸೆಟ್ ಆಗ್ತಾರೋ ಇಲ್ವೋ, ಅವರಿಗೆ ಆ ಒಂದು ಆ ಬೋಲ್ಡ್ನೆಸ್ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಮಕ್ಕಳ ಜೊತೆ ಮಾತಾಡ್ತೇವೆ. ಸೊ ಅಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಮಕ್ಕಳನ್ನ ತೊಗೊಳ್ಬೇಕೋ ಬೇಡವೋ ಅಂತೇಳ್ಬಿಟ್ಟು. ಸೊ ಎಷ್ಟೋ ಕನ್ನಡ ಮೀಡಿಯಮಿಂದ ಬಂದಂಥ ಮಕ್ಕಳು, ಡೈರೆಕ್ಟಾಗಿ ಸ್ಟೇಟ್ ಸಿಲೆಬಸ್ಸಿಂದ ಈತಿಗೆ ಬಂದಂಥ ಮಕ್ಕಳು ನಮ್ಮಲ್ಲಿ ಓದಿದ್ದಾರೆ. 10th ಎಲ್ಲ ಮಕ್ಕಳು ಕೂಡ ಇಷ್ಟುವರೆಗೆ ಎಲ್ಲ ವರ್ಷವೂ ಕೂಡ 100% ರಿಸಲ್ಟ್ ತೊಗೊಂಡಿದ್ದಾರೆ. ಟೋಟಲ್ ಆಗಿ ನಮ್ಮಲ್ಲಿ ಒಂದು 75+ ಟೀಚರ್ಸ್ ಇದ್ದಾರೆ ಆಲ್ ಟುಗೆದರ್. ಅಂದರೆ KG to PUC ವರೆಗೆ 75 ಜಾಸ್ತಿ ಟೀಚರ್ಸ್ ಇದ್ದಾರೆ. ನಾನ್ ಟೀಚಿಂಗ್ ಸ್ಟಾಫು ಎಲ್ಲರನ್ನೂ ಸೇರಿಸಿದರೆ ನಮ್ಮಲ್ಲಿ ಒಂದು 150 ಜನ ಸ್ಟಾಫ್ ಇದ್ದಾರೆ. ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ಬರೀ ಅಕಾಡೆಮಿಕ್ಸಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಸರ್. ಓವರಾಲ್ ಡೆವಲಪ್ಮೆಂಟ್ ಅಂತೇಳ್ಬಿಟ್ಟು ಈಗ ಇವನ್ NEP ಕೂಡ ಹೇಳ್ತಿರುವಂಥದ್ದು ಇದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೇಳ್ಬಿಟ್ಟು. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕು ಅನ್ನುವಂಥದ್ದು ಆ ಉದ್ದೇಶದಲ್ಲಿ ನಿಮಗೆ ಗುರುಕುಲ ಅನ್ನೋ ಹೆಸರು ಹೇಳತ್ತೆ. ಏನದು ಹಳೆಯ ಸಿಸ್ಟಮ್, ನಮ್ಮ ಸಂಸ್ಕೃತಿ ಬದ್ಧವಾದಂಥ ಶಿಕ್ಷಣ ಹೇಗಿರಬೇಕು ಅನ್ನುವಂಥದ್ದು. ಸೊ ನಮ್ಮಲ್ಲಿ ಹೇಗೆ ಮಾಡ್ತಿದ್ದೀವಿ ಅಂತ ಹೇಳಿದರೆ, ಪ್ರತಿಯೊಂದು ಕೂಡ CCA ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತೇಳ್ಬಿಟ್ಟು. ಮಕ್ಕಳಿಗೆ ಸಾಹಿತ್ಯದಿಂದ ಹಿಡಿದು ಸಂಗೀತದಿಂದ ಹಿಡಿದು ಪ್ರತಿಯೊಂದನ್ನು ಕಲಿಸ್ತಾ ಹೋಗ್ತೇವೆ. ಎಲ್ಲ ಸ್ಪೋರ್ಟ್ಸ್ ಇದೆ, ಮ್ಯೂಸಿಕ್ ಇದೆ, ಪ್ರತಿಯೊಂದನ್ನು ಕಲಿಸ್ತಾ ಅಕಾಡೆಮಿಕನ್ನು ಕಲಿಸ್ತಾ ಹೋಗುವಂಥದ್ದು. ನೀವು ಕೇಳಿ ನೋಡಿರ್ಬೋದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲನೇದಾಗಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದಂಥ ಶಾಲೆ ಗುರುಕುಲ. ಆಯಿತಾ, ಇಲ್ಲಿ ಹೇಗೆ ಮಾಡಿದ್ವಿ ಅಂತ ಹೇಳಿದರೆ, ನಮ್ಮದೇ ಆದಂಥ ಸ್ಕೂಲ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ನಮ್ಮದೇ ಆದಂಥ ಓನ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ವಿ. ಅಲ್ಲಿ ನಮಗೆ ಪ್ರತಿ ಮಕ್ಕಳು ಕೂಡ ಎಷ್ಟೊತ್ತಿಗೆ ಕ್ಲಾಸಿಗೆ ಎಂಟರ್ ಆಗ್ತಾ ಇದ್ದಾರೆ, ಎಷ್ಟೊತ್ತಿಗೆ ಸ್ಕ್ರೀನ್ ಔಟ್ ಆಗ್ತಾ ಇದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗ್ತಾ ಇತ್ತು. ಪ್ರತಿ ವಾರದಲ್ಲಿ ನಾವೇನು ಮಾಡ್ತಾ ಇದ್ವಿ, ವರ್ಚುವಲ್ ಮೀಟಿಂಗ್ ತೊಗೊಳ್ತಾ ಇದ್ವಿ ಪೇರೆಂಟ್ಸ್ಗೆ. ಅಲ್ಲಿ ಅಟೆಂಡೆನ್ಸನ್ನು ಕೂಡ ಶೇರ್ ಮಾಡ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ವಿ. ಅಂದರೆ ಒಬ್ಬ ಹುಡುಗ ಈಗ ಹೆಚ್ಚಿನ ಸ್ಕೂಲ್ಗಳಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದರೆ, ಕ್ಲಾಸ್ ನೋಡ್ತಾ ಇರ್ತಾರೆ, ಒಂದು 5 ಕ್ಲಾಸ್ ನೋಡ್ಬಿಟ್ಟು ಅದರ ನಂತರ ಸ್ಕ್ರೀನ್ ಔಟ್ ಆಗಿಬಿಟ್ಟು ಗೇಮ್ಸ್ ಆಡ್ತಾ ಇದ್ರು. ಸೊ ನಮ್ಮಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಎಷ್ಟು ತನಕ ಇದ್ದರು ಅವರು, ಎಷ್ಟೊತ್ತಿಗೆ ಸ್ಕ್ರೀನ್ ಔಟ್ ಆಗಿದ್ದಾರೆ ಅಂತ. ಅಂದರೆ ಒಂದೊಂದು ಕ್ಲಾಸ್ ಮುಗಿದ ಕೂಡಲೇ ನಮಗೆ, ನಾವು ನಮ್ಮ ಶಾಲೆಯಿಂದ ಇಲ್ಲಿ ಅವರಿಗೆ ಅಟೆಂಡೆನ್ಸ್ ಇದನ್ನು ಕಳಿಸ್ತಾ ಇತ್ತು. ಅಲ್ಲಿ ಅವ್ರಿಗೆ ಹೇಗೆ ಬರ್ತಿತ್ತು ಅಂತ ಹೇಳಿದರೆ, ಎಷ್ಟು ಪರ್ಸೆಂಟೇಜ್ ಕ್ಲಾಸನ್ನು ಅವ್ರು ಅಟೆಂಡ್ ಮಾಡಿದ್ದಾರೆ ಅಂತ. ಸ್ಕ್ರೀನ್ ಔಟ್ ಆಯಿತು ಅಂತ ಹೇಳಿದರೆ ಆಬ್ಸೆಂಟ್ ಅಂತ ಮೆನ್ಷನ್ ಆಗುತ್ತೆ ಹಾಗೆ.
ಸಂಸ್ಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವಿಲ್ಲಿ ಕೆಲಸ ಮಾಡ್ತಿರುವಂಥದ್ದು ಸಂಸ್ಕಾರದ ಮೇಲೆ. ಸಂಸ್ಕಾರ ಇತ್ತು ಅಂತ ಹೇಳಿದರೆ ಶಿಕ್ಷಣ ತಾನಾಗೆ ಬರುತ್ತೆ ಅನ್ನುವಂಥದ್ದು. ಸೊ ಗುರುಕುಲ ಪದ್ಧತಿ ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಗುರುಕುಲ ಪದ್ಧತಿಯ ಎಜುಕೇಷನ್ನ ನಾವು ಕೊಡಬೇಕು ಅನ್ನುವಂಥದ್ದು ನಮ್ಮ ಇಂಟೆನ್ಷನ್. ಗುರುಕುಲ ಅನ್ನೋ ಹೆಸರೇ ಅದು. ಸೊ ಅದೇ ಶಿಕ್ಷಣವನ್ನು ಕೊಡ್ತಾ ಹೋದರೆ ಈಗಿನ ಜನರಿಗೆ ಅದನ್ನು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸ್ಪರ್ಧಾತ್ಮಕ ಜಗತ್ತು, ನಮ್ಮ ಮಕ್ಕಳು ಹೊರಗಡೆ ಹೋದಾಗ ಬರೀ ಈ ಸಂಸ್ಕೃತಿ ಸಂಸ್ಕಾರ ಮಾತ್ರ ಕಲಿತರೆ ಸಾಕಾಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅಪ್ಡೇಟೆಡ್ CBSE ವರ್ಷನ್ ಏನಿದೆ ಇದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. CBSE ಕರಿಕ್ಯುಲಮ್ ಫಾಲೋ ಮಾಡ್ತಾ ಇದ್ದೇವೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ಯಾಂಪಸ್ಗೆ ಬಂದ ನಂತರ ಇಂಗ್ಲೀಷ್ ಇಸ್ ಕಂಪಲ್ಸರಿ. ಸೊ ಟೋಟಲ್ ಆಗಿ ಹಳೆ ಬೇರು ಹೊಸ ಚಿಗುರು ಅನ್ನುವಂಥದ್ದು ಸಂಸ್ಕೃತಿಯ ಜೊತೆಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಈ ಈ ಭಾಗದ ಜನ ಅಲ್ಲ ಯಾವ ರೀತಿ ಶಿಕ್ಷಣ ಸಂಸ್ಥೆ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಈ ಭಾಗದ ಜನರಿಗೂ ಕೂಡ ಒಂದು ಒಲವು ಗೊತ್ತಿದೆ ನಿಮ್ಗೆ, ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆಯ ಶಿಕ್ಷಣ ಅವರ ಒಂದು ಮನೆಯ ಆಸ್ಪಾಸ್ನಲ್ಲಿ ಸಿಗ್ತಾ ಇದೆ ಅನ್ನುವಂತಹದ್ದು ಅವರಿಗೂ ಕೂಡ ಖುಷಿ ಇದೆ. ಹಾಗಾಗಿ ಶಿಕ್ಷಣ ಸಂಸ್ಥೆ 16 ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದು ಈ ಎತ್ತರಕ್ಕೆ ಒಂದು ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ನಾವು ಆಗ್ಲೇ ಮಾತಾಡಿದ್ವಿ. ಸೊ ಏನೇನೆಲ್ಲ ಇದೆ ಮೇಡಮ್, ಅಂದ್ರೆ ಒಬ್ಬ ಸ್ಟೂಡೆಂಟ್ ಈಗ ಇಲ್ಲೇ ಉಳ್ಕೊಳ್ಳೋನಿಗೆ ಯಾವ ರೀತಿ ಇರುತ್ತೆ, ಹೊರಗಡೆಯಿಂದ ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಡೈಲಿ ಮನೆಗೆ ಹೋಗುವವನಿಗೆ ಯಾವ ರೀತಿ ಅವನ ದಿನಚರಿ ಇರುತ್ತೆ ಅಂತ. ಯಾಕಂತೇಳಿ ಹೇಳಿದ್ರೆ ನಮ್ಮಲ್ಲಿ ಕೇವಲ ಇಲ್ಲಿ ಶಿಕ್ಷಣ ಗುರುಕುಲದ ಮುಖ್ಯವಾದಂತ ಒಂದು ನಮ್ಮ ಇಂಟೆನ್ಷನ್ ಅಥವಾ ನಮ್ಮ ಗುರಿಯೇ ಅಷ್ಟೇ, ಉದ್ದೇಶನೇ ಅಷ್ಟೇ, ಕೇವಲ ಮಗುವಿಗೆ ಪುಸ್ತಕದ ವಿಚಾರಗಳಷ್ಟೇ ಅಲ್ಲದೆ ಸಹಪಠ್ಯ ಚಟುವಟಿಕೆಗಳು. ಇವಾಗಿನ ಮಕ್ಕಳಲ್ಲಿ ಒಂದಿಷ್ಟು ಟ್ಯಾಲೆಂಟ್ಗಳಿರುತ್ತೆ, ಅವ್ರು ಹುಟ್ಟಾನೆ ಕಲ್ತಿರ್ತಾರೆ, ಅದನ್ನ ಹೊರತರ್ಲಿಕ್ಕೆ ಅವರಿಗೆ ಶಾಲೆ ಎನ್ನುವಂಥದ್ದು ಅವಕಾಶವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಸಹಪಠ್ಯ ಚಟುವಟಿಕೆಗಳನ್ನ ಮಾಡ್ತೀವಿ. ನಮ್ಮಲ್ಲಿ ಇಲ್ಲಿ ನಾವು ಒಂದು 9 ಬಗೆಯ ಸಹಪಠ್ಯ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂತೇಳಿ ಹೇಳಿದ್ರೆ ಭರತನಾಟ್ಯ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ, ಅವರಿಗೆ ಎಲ್ಲವೂ ಎಲ್ಲ ರೀತಿಯ ಪ್ರತಿಯೊಂದು ಇದೆ. ಪ್ರತಿಯೊಂದನ್ನು ನಾವು ಅವರಿಗೆ ಹೇಳ್ಕೊಡ್ತೀವಿ. ಅಂದ್ರೆ ತುಂಬಾ ಅದರಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ಅವರು ಬಂದು ಮಕ್ಕಳಿಗೆ ಪ್ರತಿ ಶುಕ್ರವಾರ ಇರುತ್ತೆ ಈ ಒಂದು ಚಟುವಟಿಕೆ ಎನ್ನುವಂತಹದ್ದು. ಶುಕ್ರವಾರ ಮಧ್ಯಾಹ್ನ ಇಡೀ ದಿನ ಅವರಿಗೆ ಒಂದು 2 ಸ್ಲಾಟ್ ಅಲ್ಲಿ, ಅಂದ್ರೆ ಪ್ರತಿಯೊಂದು ಮಗು, ಯಾವ ಮಗು ಕೂಡ ಮಿಸ್ ಇಲ್ಲ, ಪ್ರತಿ ಒಂದು ಮಗು ಅಥವಾ ಅಂದ್ರೆ 2 ಚಟುವಟಿಕೆಯಲ್ಲಿ, ಆ 9 ಚಟುವಟಿಕೆಯಲ್ಲಿ ಯಾವ್ದಾದ್ರು 2 ಚಟುವಟಿಕೆಯಲ್ಲಿ ಮಗು ಭಾಗವಹಿಸಲೇಬೇಕು ಆ ರೀತಿಯಾಗಿ. ಹಾಗಾಗಿ ಮಕ್ಕಳಲ್ಲಿ ಏನಾಗುತ್ತೆ, ಅವ್ರಿಗೆ ಯಾವ್ದು ಇಷ್ಟ ಇದೆ, ನಾನು ಯಾವ್ದನ್ನ ಆಯ್ಕೆ ಮಾಡ್ಕೋಬಹುದು, ಅದನ್ನ ಅವ್ರು ಏನ್ ಮಾಡ್ತಾರೆ ಗುರುತಿಸಿಕೊಂಡು ಆ ಒಂದು ಚಟುವಟಿಕೆಯಲ್ಲಿ ಅವರು ಅದನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಪೂರ್ವ ಪ್ರಾಥಮಿಕ ಸಣ್ಣ ಮಕ್ಕಳಿಗೂ ಕೂಡ ಅಷ್ಟೇ ಒಂದಿಷ್ಟು ಕಾಂಪಿಟೇಷನ್ಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಂತೇಳಿ ಮಾಡ್ತೀವಿ ಅವರ ಲೆವೆಲ್ಗೆ, ಅವರಿಗೆ ಏನನ್ನ ನಾವು ಮಾಡಬಹುದು. ಹಾಗಾಗಿ ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡಿದು ಕಾಲೇಜಿನವರೆಗೂ ಕೂಡ, ಅಂದ್ರೆ ನಾವು 10th ವರೆಗೆ ಈ ಎಲ್ಲ ಆಕ್ಟಿವಿಟೀಸ್ಗಳು ಕಾಲೇಜಲ್ಲಿ ಇನ್ನ ಬೇರೆ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನು ಅವರಿಗೆ ಕೊಡುವ ಪ್ರಯತ್ನ. ಅದಲ್ಲದೆ ಕೇವಲ ಸಹಪಠ್ಯ ಚಟುವಟಿಕೆಗಳಲ್ಲದೆ ಈಗ ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳು, ನಿಮ್ಗೆ ಗೊತ್ತಿದೆ ಸ್ಪೋರ್ಟ್ಸ್ ಅಲ್ಲಿ ಇವಾಗ ಒಂದು ತುಂಬಾ ಒಂದು ಟ್ರೆಂಡ್ ಇರಬಹುದು ಮಕ್ಕಳಲ್ಲಿ. ಹಾಗಾಗಿ ಏನ್ ಮಾಡ್ತೀವಿ, ಶಾಲೆಯ ಅವಧಿ ಮುಗಿದ ನಂತರ ಅವರಿಗೆ ಅಂತ ಹೇಳಿದ್ರೆ ನಮಗೆ ಸಿಗುವಂತ 8 ಅವರ್ಸ್ ಅಲ್ಲಿ ಶಿಕ್ಷಣವನ್ನ ಕೊಡಬೇಕು. ಸಿಲೆಬಸ್ ಅಂತ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಪರೀಕ್ಷೆ ಅಂತ ಬರುತ್ತೆ, ಅದೆಲ್ಲವನ್ನ ನಾವೀಗ ಬೋರ್ಡಿನ ಸಿಸ್ಟಮ್ಸ್ ಗಳೇನಿದೆ ಅದನ್ನ ಮಾಡ್ಲೇಬೇಕಾಗತ್ತೆ ನಮ್ಮ CBSE ಶಾಲೆ ಆಗಿರೋದ್ರಿಂದ. ಆ ಕಾರಣಕ್ಕೋಸ್ಕರ ಅದರ ಜೊತೆಯಲ್ಲಿ ಮಕ್ಕಳಿಗೆ ಇನ್ನಷ್ಟು ಅಂತ ಹೇಳಿದ್ರೆ ಕ್ರೀಡೆಯಲ್ಲಿ ಅವರನ್ನ ಒಂದು ಗುರುತಿಸಬೇಕು. ಕ್ರೀಡೆಯಲ್ಲಿ ಅವರಿಗೆ ಏನು ಆಸಕ್ತಿ ಇದೆ ಅದನ್ನ ಅವ್ರು ಗುರುತಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅವ್ರನ್ನ ಶಾಲೆ ಅವಧಿ ಮುಗಿದ ಮೇಲೆ 4 ಕಾಲಿಂದ ಒಂದು 5 ಕಾಲು ಅಥವಾ 5 ಮುಕ್ಕಾಲು ಅವರಿಗೆ ಈ ಒಂದು ಕ್ರೀಡೆಯಲ್ಲಿ ಕೂಡ ಅವಕಾಶ. ಕ್ರಿಕೆಟ್ ಆಗಿರ್ಬಹುದು, ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಆಮೇಲೆ ಅಥ್ಲೆಟಿಕ್ಸ್, ಇದರಲ್ಲಿ ಕೂಡ ಅಂದ್ರೆ ಆಸಕ್ತ ಮಕ್ಕಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಅಂತ ಹೇಳಿದ್ರಲ್ಲಿ ಒಂದು ಅದನ್ನು ಕೂಡ ನುರಿತ ಟ್ರೈನರ್ಸ್ ಅನ್ನೇ ಕರ್ಕೊಂಡು ಮಾಡ್ತೀರಾ? ಜೊತೆಗೆ ನಮ್ಮ PT ಅಲ್ಲಿ ಇಬ್ರು ಇದ್ದಾರೆ, ಒಬ್ರು ಸರ್ ಮತ್ತೆ ಭಾನುಪ್ರಕಾಶ್ ಅಂತ, ಇನ್ನೊಬ್ರು ಆಶಾಲತ ಮೇಡಮ್ ಅಂತ ಇದ್ದಾರೆ. ಅವರು ಕೂಡ ಅದ್ರಲ್ಲಿ ತುಂಬಾ ಒಂದು ಅಂದ್ರೆ ತಿಳ್ಕೊಂಡಿರುವಂತವ್ರು. ಅವ್ರು ಏನ್ ಮಾಡ್ತಾರೆ, ಅವರ ಜೊತೆಯಲ್ಲಿ ಅವರು ಕೂಡ ಇದ್ದು ಮಕ್ಕಳಿಗೆ ಬೇಕಾದಂತ ಸಂಪೂರ್ಣವಾದಂತ ಕ್ರೀಡೆಗೆ ಸಂಬಂಧಪಟ್ಟಂತೆ ನೀಡ್ತಾ ಇದ್ದಾರೆ. ಓಕೆ ಓಕೆ, ಇಲ್ಲಿ ಪ್ಲೇ ಗ್ರೌಂಡ್ ಇದೆ. ಇಲ್ಲಿ ಪ್ಲೇ ಗ್ರೌಂಡ್, ಸೊ ಇಲ್ಲಿ ಎಲ್ಲ ಬಗೆಯ ಕ್ರೀಡೆಯನ್ನ ನೀವು ಕಲಿಸ್ಕೊಡ್ತೀರಾ? ಇಲ್ಲಿ ನಾವು ಮಾಡುವಂತಹದ್ದು. ಓಕೆ, ಸೊ ವೀಕ್ಷಕರೇ, ನಾನು ಆಗ್ಲೇ ನಿಮಗೆ ಹೇಳಿದೆ ಅಂದ್ರೆ ಇಲ್ಲಿ ಮಕ್ಕಳಿಗೆ ಹಾಲು ಏನು ಕೊಡ್ತಾರೆ ಅದನ್ನು ಕೂಡ ಇವರದ್ದೇ ಆದಂತಹ ಪುಣ್ಯಕೋಟಿ ಅನ್ನುವಂಥ ಒಂದು ಗೋಶಾಲೆ ಇದೆ, ಅಲ್ಲಿಂದಾನೇ ಕರೆದು ತಂದು ಕೊಡ್ತಾರೆ. ಈಗ ಮಜ್ಜಿಗೆ ಇರ್ಬೋದು ಅಥವಾ ಹಾಲಿರ್ಬೋದು, ಪ್ರತಿಯೊಂದು ಇಲ್ಲಿಂದಾನೇ ಬರುತ್ತೆ. ಸೊ ನಾವೀಗ ಆ ಒಂದು ಪುಣ್ಯಕೋಟಿಯ ಬೀಡಿಗೆ ಹೋಗಿ ಬರೋಣ ಅಲ್ವಾ? ಸೊ ಇಲ್ಲಿವರೆಗೆ ಬಂದು ಅದನ್ನು ನೋಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಮೇಡಮ್. ದಯವಿಟ್ಟು ನಮಗೆ ಅದ್ರ ಬಗ್ಗೆನೂ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಗುರುಕುಲದಲ್ಲಿ ಇದೊಂದು ನಮಗೆ ಪುಣ್ಯಕೋಟಿಯ ಕಥೆಯನ್ನು ನಾವೆಲ್ಲ ಕೇಳಿ ಬೆಳೆದವರು. ಆ ಪುಣ್ಯಕೋಟಿಯ ಕಥೆ, ಆ ಹಸುವಿನ ಕಥೆಯಾಗಿರ್ಬೋದು, ಆ ಒಂದು ವ್ಯಾಘ್ರವಾದಂತ ಹುಲಿ ಹೇಗೆ ಒಂದು ಪುಣ್ಯಕೋಟಿಯಿಂದ ತನ್ನ ಮನಸ್ಸನ್ನ ಅಂದ್ರೆ ಬದಲಾಗತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಳ್ಳೆತನ ಇದ್ರೆ ಅದನ್ನ ಹೇಗೆ ಒಂದು ವ್ಯಾಘ್ರವನ್ನ ಕೂಡ ಬದಲಾಯಿಸಿರುವಂತಹ ಪುಣ್ಯಕೋಟಿಯ ಕಥೆಯನ್ನ
ಆ ಪುಣ್ಯಕೋಟಿ ಅಂತೇಳಿ ನಮ್ಮ ಗೋಶಾಲೆ ಗುರುಕುಲ ಒಂದು ಗೋಶಾಲೆಗೆ ನಾವು ಹೆಸರನ್ನ ಇಟ್ಟಿರುವಂತಹ. ಮೊದಲಿಗೆ ಆರಂಭದ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂತೇಳಿ ಹೇಳಿದ್ರೆ, ಕೃಷ್ಣ ಜನ್ಮಾಷ್ಟಮಿ ಅಂದಾಗ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಗೋಶಾಲೆಗಳಿಗೆ ಹೋಗುವಂತದ್ದು, ಗೋವನ್ನ ಪೂಜೆ ಮಾಡುವಂತಹದ್ದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಭಾರತೀಯ ಸಂಸ್ಕೃತಿ. ಅಲ್ಲದೆ ನಾವೆಲ್ಲ ಬೆಳೆಸ್ಕೊಂಡು ಬಂದಿರುವಂತ, ನಾವು ಗೋವನ್ನ ಗೋಮಾತೆ ಅಂತೇಳಿ ಪೂಜೆ ಮಾಡ್ತಕ್ಕಂತ ಒಂದು ಸಂಸ್ಕೃತಿಯನ್ನ ಹೊಂದಿರುವವರು. ಆ ನಿಟ್ಟಿನಲ್ಲಿ ಏನಾಯ್ತು, ನಮ್ಮಲ್ಲಿಯೇ ನಾವು ಹೊರಗಡೆ ಒಂದು 2 ವರ್ಷ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನಮ್ಗನ್ನಿಸ್ತು, ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡದಾದಂತ ಎಕರೆಗಟ್ಟಲೆ ಜಾಗ ಇರುವಂತಹದ್ದು, ಮರಗಿಡಗಳಿದೆ, ಹಸಿರು ನಿಸರ್ಗದ ನಡುವೆ ನಮ್ಮ ಶಾಲೆ ಇದೆ, ನಾವು ಯಾಕೆ ಇದನ್ನ ಮಾಡಬಾರದು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಮ್ಮಲ್ಲಿಯೇ ಒಂದು ಪುಣ್ಯಕೋಟಿ ಎನ್ನುವಂತ ಗೋಶಾಲೆಯನ್ನ ಆರಂಭ ಮಾಡಿದ್ವಿ. ಈಗ ನಾವು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾವು ಮಕ್ಕಳನ್ನ ಕರ್ಕೊಂಡು ಬಂದು ನಮ್ಮ ಈ ಪುಣ್ಯಕೋಟಿ ಗೋಶಾಲೆಯಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ಯಾಕಂದ್ರೆ ಎಷ್ಟೋ ಮನೆಯಲ್ಲಿ ಇವತ್ತು ಮಕ್ಕಳಿಗೆ ಗೊತ್ತಿಲ್ಲ, ದನ ಹಸು ಕರುಗಳೆಲ್ಲ ಹಾಲುಗಳ ಪ್ಯಾಕೆಟ್ ಹಾಲುಗಳನ್ನ ತಂದು ಫ್ರಿಡ್ಜಲ್ಲಿ ಇಟ್ಟು ಕುಡಿಯುವಂತ ಒಂದು ಕಾಲ. ಅದ್ರಲ್ಲಿ ಹಸುಗಳು ಈ ರೀತಿಯಾಗಿರ್ತವೆ, ಅವುಗಳ ಹಾಲಿಂದ ನಾವು ಮಜ್ಜಿಗೆಯನ್ನು ಕುಡಿತಾ ಇದ್ದೀವಿ, ಪುಟಾಣಿ ಮಕ್ಕಳು ಇದೇ ಹಾಲನ್ನ ಕುಡಿಯುವಂತ. ನೀವು ಅವಾಗ ಏನ್ ನೋಡಿದ್ರಿ, ಮಕ್ಕಳಲ್ಲಿ ಹಾಲನ್ನ ಕುಡಿತಾ ಇದ್ದಾರೆ. ನಾವು ಹೇಳದಾಗೆ ಅದು ಯಾವುದೇ ನಂದಿನಿ ಪ್ಯಾಕೆಟಿನ ಹಾಲುಗಳಲ್ಲ, ಹಾಲಿನ ಪೌಡರ್ ಅಲ್ಲ, ನಮ್ಮ ಒಂದು ನಿಜವಾದ ಹಸುವಿನಿಂದ ಕರೆದು ಕೊಡ್ತಕ್ಕಂತ ಹಾಲನ್ನ ಕುಡಿತಾ ಇರುವಂತ. ನೋಡಿ ವೀಕ್ಷಕರೇ, ಎಲ್ಲಾ ಗೋವುಗಳು ಇಲ್ಲೇ ಇದಾವೆ, ಇಲ್ಲಿ ಕೆಲಸಗಾರರು ತಮ್ಮ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಬೇಕಾಗಿರುವಂತಹ ಹಾಲುಗಳಿರ್ಬಹುದು ಅಥವಾ ಮಜ್ಜಿಗೆ ಇರ್ಬಹುದು, ಇವೆಲ್ಲವೂ ಕೂಡ ಗುರುಕುಲ ಶಿಕ್ಷಣ ಸಂಸ್ಥೆಯಲ್ಲಿ ಇಲ್ಲಿಂದಾನೇ ಹೋಗುತ್ತೆ. ಇದು ಕೂಡ ಕ್ಯಾಂಪಸ್ ಒಳಗಡೆನೇ ಇದೆ. ಯಾವ ರೀತಿ ಹಸುಗಳು ಇರ್ತವೆ, ಅವುಗಳ ಸಾಕಾಣಿಕೆ ಯಾವ ರೀತಿ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸೋ ವ್ಯವಸ್ಥೆಯನ್ನು ಕೂಡ ಈ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಜೊತೆಗೆ ಈ ಒಂದು 40 ಎಕರೆ ಜಾಗದಲ್ಲಿ ಇನ್ನೂ ತುಂಬ ಜಾಸ್ತಿ ಆದಂತಹ ಔಷಧೀಯ ಸಸ್ಯಗಳಿರ್ಬಹುದು ಅಥವಾ ಬಟರ್ಫ್ಲೈ ಗಾರ್ಡನ್ ಕೂಡ ಇದೆ ಅಂತೇಳಿ, ಪತಂಗಗಳ ಗಾರ್ಡನ್ ಕೂಡ ಅಲ್ಲಿ. ಹಾಗೆ ನಾವು ಹೂವಿನ ಗಿಡಗಳನ್ನೆಲ್ಲವನ್ನ ನೆಟ್ಟಿದ್ವಿ, ಬಣ್ಣ ಬಣ್ಣದ ಚಿಟ್ಟೆಗಳು ಬರ್ತವೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಚಿಟ್ಟೆಗಳಂದ್ರೆ ನಾವೆಲ್ಲ ಅವಾಗ ತುಂಬಾ ನಮ್ಗೆ ಈ ನಾವ್ ಹೇಳ್ತೀವಿ ಅದನ್ನೆಲ್ಲ ಹಿಡಿಯುವಂತದ್ದು, ಅವುಗಳಿಗೆ ಕಟ್ಕೊಂಡು ಆಟ ನಾವು ಸಣ್ಣವರು ಇರುವಾಗ ಮಾಡ್ತೀವಿ. ಏನಾಗಿದೆ, ಮಕ್ಕಳುಗಳನ್ನ ಮನೆಯಿಂದ ಒಬ್ಬರಿಬ್ರು ಮಕ್ಳು ಇರುವಂತದ್ದು, ಮಕ್ಕಳನ್ನ ಯಾರು ಮನೆಯಿಂದ ಹೊರಗಡೆ ಬಿಡಲ್ಲ, ಮಕ್ಳು ಅದನ್ನೆಲ್ಲ ನೋಡಿರಲ್ಲ. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಬಟರ್ಫ್ಲೈ ಗಾರ್ಡನ್ ಗೆ ಅವ್ರಿಗೆ ಕರ್ಕೊಂಡು ಹೋದವಾಗ ತುಂಬಾ ಚಿಟ್ಟೆಗಳೆಲ್ಲ ಇರ್ತವೆ, ಅದನ್ನ ನಿಜವಾಗಿ ನೋಡ್ತಾರೆ. ಎಲ್ಲಿಯೋ ನಾವು ಅವರಿಗೆ ಫೋಟೋದಲ್ಲಿ ತೋರಿಸಿ ಹಾ ಬಿ ಫಾರ್ ಬಟರ್ಫ್ಲೈ ಅಂತ ಹೇಳೋದು ಬೇಡ, ನೇರವಾಗಿ ನಾವು ಇಲ್ಲಿ ಕರ್ಕೊಂಡು ಬಂದವರಿಗೆ ಸಿ ಫಾರ್ ಕೌ ಅಂತ ಹೇಳ್ಬಹುದು, ಬಿ ಫಾರ್ ಬಟರ್ಫ್ಲೈ ಅಂತ ಹೇಳ್ಬಹುದು, ಹಾಗಾಗಿ ಟಿ ಫಾರ್ ಟ್ರೀ ಅಂತ ಪ್ರತಿ ಒಂದನ್ನು. ಮ್ಯಾಂಗೋ ಟ್ರೀ ಅನ್ನ ನಾವು ಮಾವಿನ ಹಣ್ಣು ಅಂತ ಹೇಳಿದ್ರೆ ತೋರಿಸುದು ನೇರವಾಗಿ, ಯಾಕಂತ ಹೇಳಿದ್ರೆ ಸೀಸನ್ ಅಲ್ಲಿ ನಮ್ಮಲ್ಲಿ ಫುಲ್ ಮಾವಿನ ಹಣ್ಣುಗಳು ಇದೆ. ನೇರವಾಗಿ ಇದನ್ನ ನಾವು ಒಂದು ತೋರಿಸುವಂತಹದ್ದು ಅಥವಾ ನಮ್ಮ ರಾಷ್ಟ್ರೀಯ ಹಣ್ಣು ಅಂತ ಹೇಳಿ ಹೇಳುವಂತಹದ್ದು ನಿಜಕ್ಕೂ ನಮ್ಗೆ ಒಂದು ಹೆಮ್ಮೆಯ ವಿಚಾರ ಅನ್ನಿಸ್ತಾ ಇದೆ. ಇದು ತುಂಬಾ ಖುಷಿ ಕೊಡ್ತಕ್ಕಂತಹದ್ದು. ಅಲ್ಲ, ಇದನ್ನ ಕೇಳಿಸ್ಕೊಂತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನೀವು 8 ವರ್ಷದಿಂದ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಿದ್ರ? ನಾನು ಸರ್ ಇಲ್ಲಿ 9 ವರ್ಷ ಆಯ್ತು, 2013-14 ಇಸ್ವಿಯಲ್ಲಿ ನಾನು ಆಕ್ಚುಲಿ ಇಲ್ಲಿಗೆ ಬರ್ಬೇಕಂತ ಹೇಳಿ ಬಂದಿರುವಂತದ್ದಲ್ಲ, ನನ್ನ ಮಗನನ್ನ ಶಾಲೆಗೆ ಸೇರಿಸಬೇಕು ಅಂತೇಳಿ ನಾವು ಹುಡುಕಿದಾವಾಗ, ಶಾಲೆಯನ್ನ ಹುಡುಕಿದಾಗ ನೀವು ಹೇಳಿದ ಹಾಗೆ ಗುರುಕುಲದ ಹೆಸರೇ ಏನೋ ಒಂದು ಯುನಿಕ್ ಆಗಿದೆ. ಹೌದು, ನನ್ನ ಹಸ್ಬೆಂಡಿಗೆ ಕೂಡ ಆ ಹೆಸರು ತುಂಬಾ ಖುಷಿ ಆಯ್ತು. ನಾನು ಇದೇ ಪ್ರದೇಶದವಳು ಆದ್ರೂ ಕೂಡ ನಾನು ಇಲ್ಲಿ ಬಂದಿರ್ಲಿಲ್ಲ, ನಾನು ಈ ಶಾಲೆಗೆ ಬಂದಿರ್ಲಿಲ್ಲ, ನೋಡಿರ್ಲಿಲ್ಲ, ಅಥವಾ ಕೇಳಿರ್ಲಿಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದಾವಾಗ ಅದು ಗುರುಕುಲ, ಓ ಹೆಸರು ಚೆನ್ನಾಗಿದೆ, ಹೋಗುವ ಅಂತೇಳಿ. ಆ ಟೈಮ್ ಅಲ್ಲಿ ನಾನು ಬಿ ಎಡ್ ಅನ್ನ ರೀಸೆಂಟ್ ಆಗಿ ಮುಗಿಸಿದ್ದೆ, ನಾನು ಅಪ್ಲೈ ಮಾಡಿದೆ, ನನಗೂ ಕೆಲಸ ಆಯ್ತು, ನನ್ನ ಮಗನಿಗೂ ಇಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದಾನೆ. ಹಾಗಾಗಿ ಗುರುಕುಲದ ನಂಟು 9 ವರ್ಷಗಳಿಂದ ಬೆಳಕೊಂಡು ಬಂದಿದೆ. ಒಂದಿಷ್ಟು ವಿಚಾರ ನಾನು ಕಲ್ತಿದ್ದೀನಿ, ಖುಷಿ ಆಗ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ ಅಲ್ವಾ. ಕರಾವಳಿ ಭಾಗದಲ್ಲಿ ಇದ್ದು ಸೊ ಇಂತಹ ಒಂದು ಒಳ್ಳೆ ಶಿಕ್ಷಣವನ್ನ ಕೊಡ್ತಾ ಇರೋದು ಎಲ್ಲವೂ ಇದೆ, ಏನಿಲ್ಲ ಅಂತ ಹೇಳಲಿಕ್ಕಿಲ್ಲ, ಇಲ್ಲಿ ಎಲ್ಲವೂ ಇದೆ. ಮಗು ಇಲ್ಲಿ ಬಂದ್ರೆ ಮಕ್ಕಳ ಪರಿಪೂರ್ಣ ಕಲಿಕೆಗೆ ಏನ್ ಬೇಕು ಎಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಮಗು ಇಲ್ಲಿಂದ ಅಂದ್ರೆ ಒಂದು ಸಣ್ಣ ಬೀಜವನ್ನ ನಾವು ತಗೊಂಡು ಹಾಕಿದ್ರೆ ಅದು ಹೇಗೆ ಹೆಮ್ಮರವಾಗಿ ಬೆಳೆಯುತ್ತೋ ತರ ಮಗು ಇಲ್ಲಿ ಶಿಕ್ಷಣವನ್ನ ಮುಗಿಸಿ ಹೋಗುವಾಗ ಸಂಸ್ಕಾರಯುತವಾದಂತ ಶಿಕ್ಷಣವನ್ನ ಕಲಿತು ಸಮಾಜಕ್ಕೆ ಏನೋ ಒಂದು ಉತ್ತಮ ವಾದಂತಹ ಪ್ರಜೆಗಳನ್ನ ಅಥವಾ ಕೊಡುಗೆಯನ್ನ ನಾವು ಕೊಡ್ತಾ ಇದ್ದೀವಿ ಅನ್ನೋದು ನಮ್ಮ ಹೆಮ್ಮೆ. ಓಕೆ ಮೇಡಮ್, ಈಗ ಒಂದು ಕೊನೆಯದಾಗಿ ನಾನು ಒಂದು 2 ಪ್ರಶ್ನೆಯನ್ನು ಕೇಳಲೇಬೇಕು. ಒಂದು, ಸುಮಾರು ಜನರಿಗೆ ತಮ್ಮ ಮಕ್ಕಳನ್ನ ಕಳಿಸ್ಬೇಕು ಅನ್ನೋದು ಇರುತ್ತೆ ಸ್ಕೂಲ್ಗೆ, ಅಥವಾ ಯಾವ್ದಾದ್ರು ಇಂತಹ ಒಳ್ಳೆಯ ಸ್ಕೂಲ್ಗೆ ಕಳಿಸ್ಬೇಕು ಅನ್ನೋದಿರುತ್ತೆ. ಆದ್ರೆ ನಮ್ಮ ಪೇರೆಂಟ್ಸ್ ಗಳಿಗೆ ಏನ್ ಭಯ ಅಂತ ಹೇಳಿದ್ರೆ, ಫೀಸ್ ಎಷ್ಟಿರುತ್ತೋ, ಫೀಸ್ ಸ್ಟ್ರಕ್ಚರ್ ಹೆಂಗಿರುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಸೊ ನಾರ್ಮಲ್ ಆಗಿ ಬೇರೆ ವಿದ್ಯಾಸಂಸ್ಥೆಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಮೇಡಮ್ ಇಲ್ಲಿ? ಖಂಡಿತವಾಗ್ಲೂ ಸರ್ ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಗೊಂದಲ ಪೋಷಕರಲ್ಲಿಯೂ ಹಾಗೆ, CBSE ಅಂದ ತಕ್ಷಣ ಏನೋ ಒಂದು ಹೇಳಿದ್ರೆ ಏನೋ, ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲ ಲಕ್ಷದ ಮೇಲೆ ಅಲ್ಲಿ ಎಲ್ಲ K+ ಇರುವವರು. ಆ ಕಾರಣಕ್ಕೋಸ್ಕರ
ಆದ್ರೆ ಇಲ್ಲಿ ಕೂಡ ಏನಿದೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಗೆ ಒಂದು ಭಯ, ಏನೋ ಒಂದು ಲಕ್ಷಗಟ್ಟಲೆ ಫೀಸ್ ಆಗುತ್ತೆ, ತುಂಬಾ ಆಗುತ್ತೆ, ಆಗುದಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಎಲ್ಲವೂ ಅಂತ ಹೇಳಿದ್ರೆ ಒಂದು ಮಿಡಲ್ ಕ್ಲಾಸಿನವರು, ಮಧ್ಯಮ ವರ್ಗದವರು ಕೂಡ ಇಲ್ಲಿ ಬಂದು ಶಿಕ್ಷಣವನ್ನ ಕಲಿಬಹುದು. ಯಾಕಂತೇಳಿ ಹೇಳಿದ್ರೆ ಇವತ್ತು ನಾವು ಒಂದು ಮಗುವಿನ ಒಂದು ಬರ್ಡೇ ಮಾಡ್ಬೇಕಂತೇಳಿ ಹೇಳಿದ್ರು ಕೂಡ ಒಂದು ಇಷ್ಟು ಹಣವನ್ನ ಖರ್ಚು ಮಾಡ್ತಾರೆ. ಸಣ್ಣ ಸಣ್ಣ ಫಂಕ್ಷನ್ಗಳು, ಏನೋ ಒಂದು ಹಬ್ಬ ಆಯ್ತು ಅಂತೇಳಿ ಹೇಳಿದ್ರೆ ನಾವು ಬಟ್ಟೆ ತರುವಂತದ್ದು ಅದು ಇದು ಅಂತೇಳಿ ನಾವು ಖರ್ಚು ಮಾಡ್ತೀವಿ. ಅಷ್ಟೆಲ್ಲ ಮಾಡುವ ನಾವು ಮಗುವಿಗೆ ಒಂದು ಸಂಸ್ಕಾರಯುತವಾದ ಶಿಕ್ಷಣ ಇಂಥ ಒಂದು ಸಂಸ್ಥೆಯಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಖಂಡಿತ. ಯಾಕಂತ ಹೇಳಿದ್ರೆ ಅಷ್ಟು ಕಡಿಮೆಗೆ ಯಾವುದಕ್ಕೂ ಅಷ್ಟೇ ಬೆಲೆ ಇಲ್ಲ ಅಂತ, ಫ್ರೀ ಅಂತ ನಾವು ಕೊಟ್ಟಾವಾಗ ಅದಕ್ಕೆ ಬೆಲೆ ಇರಲ್ಲ. ಏನಾದ್ರೂ ಸ್ವಲ್ಪ ನಾನು ಪಡಿಬೇಕು ಒಳ್ಳೇದು ಅಂತ ಹೇಳಿದ್ರೆ ಸ್ವಲ್ಪ ಬೆಲೆ ತೆರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಧ್ಯಮ ವರ್ಗದವರಿಂದ ಹಿಡಿದು ಎಲ್ಲರಿಗೂ ಕೈಯೆಟುಕುವ ರೀತಿಯ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹದ್ದು. ಈ ಒಂದು ನಿಯರ್ ಬೈ ಕುಂದಾಪುರ ಸಿಟಿ ಸಿಟಿಯಲ್ಲಿ ಇರುವಂತಹದ್ದು. ನಿಜಕ್ಕೂ ನಾನು ಹೇಳುವಂತಹದ್ದು ಎಲ್ಲರಿಗೂ ಕೂಡ ಆಗ್ತದೆ, ಆಗುದಿಲ್ಲ ಅನ್ನುವಂತಹದ್ದಿಲ್ಲ. ಎಲ್ಲರಿಗೂ ಅವರವರ ಒಂದು ಸ್ವಲ್ಪ ಮಟ್ಟಿನ ಸ್ವಲ್ಪ ಕಷ್ಟ ಆಗ್ಬೋದು, ತೀರಾ ಇನ್ನ ನಮ್ಮ ಹತ್ರ ಆಗುದೇ ಇಲ್ಲ ಅನ್ನೋರು ಸ್ವಲ್ಪ ಶೇಖರಣೆ ಮಾಡಿಕೊಂಡು ಹಣವನ್ನ ಸ್ವಲ್ಪ ಇಲ್ಲ ನನ್ನ ಮಗುವಿಗೆ ಒಂದು ಒಳ್ಳೆ ಶಿಕ್ಷಣ ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನಮ್ಮ ಗುರುಕುಲ ವಿದ್ಯಾಸಂಸ್ಥೆಗೆ ಬನ್ನಿ. ನಿಮ್ಮ ಮಗುವಿಗೆ ನಿಮಗೆ ಏನು ಆಸೆ ಇದೆ, ನನ್ನ ಮಗುವಿಗೆ ಏನು ಶಿಕ್ಷಣ ಬೇಕು, ಅಥವಾ ನಿಮ್ಮಲ್ಲಿ ಒಂದಿಷ್ಟು ಕನಸುಗಳಿತ್ತು, ಎಸ್ ನಾನು ಹೀಗಾಗಬೇಕಾಗಿತ್ತು ಹಾಗಾಗ್ಲಿಲ್ಲ, ಅದು ನನ್ನ ಮಗುವಿಗೆ ಸಿಗಲಿ ಅನ್ನುವ ಕನಸಿದ್ರೆ ಆ ಎಲ್ಲ ನಿಮ್ಮ ಕನಸು ಈ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಕರೆತನ್ನಿ ನಮ್ಮ ಗುರುಕುಲ ವಿದ್ಯಾಸಂಸ್ಥೆಗೆ ಅಂತ ನಾನು ಹೇಳ್ತಾ. ಅಲ್ಲದೆ ಗುರುಕುಲ ಶಿಕ್ಷಣ ಸಂಸ್ಥೆ ಅಂತೇಳಿ ಹೇಳಿದ್ರೆ ಕೇವಲ ಇಲ್ಲಿ ನಾವು ಮಕ್ಕಳು ಮಾಡಿ ಕಲಿತಾರೆ, ಶಿಕ್ಷಣವನ್ನ ನೋಡಿ ಕಲಿಯುವುದರ ಜೊತೆಗೆ ಮಾಡಿ ಕಲಿತಾರೆ. ಮಾಡಿ ಕಲಿತಾವಾಗ ಅವರೇನೋ ಅದನ್ನ ಒಂದು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಶಿಕ್ಷಣದ ಜೊತೆಗೆ ಅವರ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ಆಯಾಮಗಳನ್ನ ನಾವು ನೀಡುವಂತ ಪ್ರಯತ್ನವನ್ನ ಅವರಿಗೆ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಲಿಕ್ಕೆ. ಮೇಡಮ್, ಈಗ ಸುಮಾರು ಜನರಿಗೆ ಈಗ ಇಲ್ಲಿಗೆ ಬರಬೇಕು ಅಥವಾ ನಾನು ಇಲ್ಲಿಗೆ ನಮ್ಮ ಮಗುವನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಅವರು ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಎಲ್ಲೆಲ್ಲ ನಿಮ್ಮ ಅವೈಲೇಬಿಲಿಟಿ ಇರುತ್ತೆ, ಅಂದ್ರೆ ವೆಬ್ಸೈಟ್ ಇದೆಯಾ ಅಥವಾ ಕಾಲ್ ಮಾಡಬೇಕಾ ಅಥವಾ ಏನು? ಖಂಡಿತವಾಗ್ಲೂ ಗುರುಕುಲ ವೆಬ್ಸೈಟ್ ಕೂಡ ಇದೆ. ಅವರು ವೆಬ್ಸೈಟ್ ಅನ್ನ ಕೂಡ ವೆಬ್ಸೈಟ್ ಇರೋ ಮುಖಾಂತರ, ಯಾಕಂತೇಳಿ ಹೇಳಿದ್ರೆ ಈಗ ಗೂಗಲ್ ಅಲ್ಲಿ ಜಸ್ಟ್ ನೀವು ಹೊಡೆದ್ರೆ ಸಾಕು, ಗುರುಕುಲ ಪಬ್ಲಿಕ್ ಸ್ಕೂಲ್ ಕೋಟೇಶ್ವರ ವಕ್ವಾಡಿ ಅಂತ ಕೊಟ್ರೆ ಖಂಡಿತವಾಗ್ಲೂ ಎಲ್ಲ ಡೀಟೇಲ್ಸ್ ಗಳು ಅವರಿಗೆ ಸಿಗುತ್ತೆ. ಕುಂದಾಪುರ ಕೋಟೇಶ್ವರ ವಕ್ವಾಡಿ ವಕ್ವಾಡಿ ಮೇನ್ ಅಂದ್ರೆ ವಕ್ವಾಡಿ ವಕ್ವಾಡಿ ಗುರುಕುಲ ಪಬ್ಲಿಕ್ ಸ್ಕೂಲ್ ವಕ್ವಾಡಿ ಕೋಟೇಶ್ವರ ಅನುಪಮ ಎನ್ಕ್ಲೇವ್ ಅಂತ ಇರುವಂತಹದ್ದು. ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ ನ ಮುಖಾಂತರವಾಗಿ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಫರ್ದರ್ ಅವರಿಗೆ ಏನ್ ಇನ್ಫಾರ್ಮೇಶನ್ ಬೇಕು ಅದೆಲ್ಲವನ್ನ ಕೂಡ ನಾವು ಅವರಿಗೆ ಕೊಡುವ ಪ್ರಯತ್ನವನ್ನ ಮಾಡ್ತೀವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬಹುಶಃ ತುಂಬ ಸುದೀರ್ಘವಾದಂಥ ಸುಲಲಿತವಾದಂಥ ಮತ್ತು ವಿವರಭರಿತವಾದಂಥ ಮಾಹಿತಿಯನ್ನು ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ನೀವು ಕೊಟ್ಟಿದ್ದೀರಾ. ಸೊ ನಾವು ಸ್ಪೆಷಲಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಕ್ಕೂ ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಆಯಿತು, ಜೊತೆಗೆ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಆಯಿತು. ಐ ಆಮ್ ಸೋ ಹ್ಯಾಪಿ ಅಂತ ಹೇಳೋಕೆ ಇಷ್ಟಪಡ್ತೀನಿ, ಯಾಕಂದರೆ ಇಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆಯ ಸುದೀರ್ಘವಾದ ವಿವರಣೆಯನ್ನು ನೀವು ನಮಗೆ ಕೊಟ್ಟಿದ್ದೀರಾ. ನಿಮ್ಮ ಸಂಸ್ಥೆಯ ಬಗ್ಗೆ ನೀವೆಷ್ಟು ಹೆಮ್ಮೆ ಇಟ್ಕೊಂಡಿದ್ದೀರೋ ಬಹುಶಃ ನಮಗೂ ಅದರ ಡಬಲ್ ಹೆಮ್ಮೆ ಈ ಕ್ಷಣಕ್ಕೆ ಆಗ್ತಾ ಇದೆ. ನಾನು ಈಗ ಫಸ್ಟ್ ಟೈಮು ನಿಮ್ಮ ಸ್ಕೂಲ್ಗೆ ಬಂದಿದ್ದು, ಸುಮಾರು ಜನ ಹೇಳಿದ್ರು, ಹಾಗಾಗಿ ನೋಡಿಕೊಂಡೇ ಹೋಗೋಣ, ಏನಿದೆ ನೋಡ್ಕೊಂಡು ಹೋಗೋಣ. ಆ ಗುರುಕುಲ ಅನ್ನುವಂಥ ಒಂದು ಟೈಟ್ಲ್ ಇತ್ತಲ್ಲ, ಸೊ ಅದೇನೋ ಒಂಥರ ವಿಭಿನ್ನವಾಗಿ ಕಾಣಿಸ್ತು ಮತ್ತು ಕೇಳಿಸ್ತು. ಸೊ ಹಾಗಾಗಿ ನಿಮ್ಮ ಒಂದು ವಿದ್ಯಾಸಂಸ್ಥೆಗೆ ಬಂದಿದ್ದು, ಈಗಷ್ಟೇ ಮಕ್ಕಳೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ಸಂಜೆ ನಾವು ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಕಳೆದಿದ್ದೀವಿ. ಇದು ಬಹಳ ದೊಡ್ಡದಾದಂಥ ಪ್ಲೇ ಗ್ರೌಂಡ್ ಇಲ್ಲಿದೆ. ಸೊ ಎಲ್ಲ ಮಕ್ಕಳು ಕೂಡ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಸೊ ನೀವು ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಕಳಿಸೋದ್ರಿಂದ ಒಂದು ಶಿಷ್ಟಾಚಾರ, ಸಂಸ್ಕಾರ ಇವುಗಳ ಜೊತೆಗೆ ನಿಮಗೆ ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ವಿದ್ಯೆ ಸಿಗುತ್ತೆ ಅಂತ ಹೇಳ್ತಾ. ಸೊ ನೀವೇನಾದರೂ ಆ ಮಗುವನ್ನು ಈ ಒಂದು ವಿದ್ಯಾಸಂಸ್ಥೆಗೆ ಕಳಿಸೋದಾದರೆ ನಿಮಗೆ ಎಲ್ಲ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಮ್ಮೆ ಟ್ರೈ ಮಾಡಿ. ಬಹುಶಃ ನೀವೇನಾದರೂ ಬೇರೆ ಜಿಲ್ಲೆಯವರಾಗಿದ್ದರೆ ನಿಮ್ಮ ಮಗುವನ್ನು ಇಲ್ಲೇ ಬಿಟ್ಟು, ಇವರಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಇಲ್ಲೇ ಬಿಟ್ಟು ಓದಿಸ್ಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ನೀವು ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬಿರೋ ಧನ್ಯವಾದಗಳು. ಖಂಡಿತವಾಗ್ಲೂ ಸರ್, ಇದು ನಮಗೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕಂತೇಳಿ ಹೇಳಿದ್ರೆ ನಮ್ಮ ಸಂಸ್ಥೆ ಬಗ್ಗೆ ಅಂತೇಳಿ ಹೇಳಿದ್ರೆ, ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಅದು ಒಂದು ನಮ್ಗೆ ಹೆಮ್ಮೆ ಇರುತ್ತೆ. ಹಾಗಾಗಿ ನನ್ನ ಸಂಸ್ಥೆಯ ಬಗ್ಗೆ ನಾನು ಒಂದಿಷ್ಟು ವಿಚಾರವನ್ನ ಹೇಳುವಂತ ಒಂದು ಅವಕಾಶವನ್ನ ನೀವು ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ಖಂಡಿತವಾಗ್ಲೂ ನಿಮಗೂ ಕೂಡ ತುಂಬಿರೋದೇ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಇದು
ಇದು ಗುರುಕುಲ ವಿದ್ಯಾಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನ. ಸೊ ಯಾಕೆ ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಇವತ್ತು ವಿದ್ಯೆಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ಬಂದಿದೆ, ಜೊತೆಗೆ ಖಾಸಗಿ ವಿದ್ಯಾಸಂಸ್ಥೆಗಳ ದೌಲತ್ತಿನ ಒಂದು ಪರಮಾವಧಿಯು ಕೂಡ ನಮ್ಮ ಎದುರುಗಡೆ ಕಾಣಿಸ್ತಾ ಇದೆ. ಅವೆಲ್ಲವನ್ನು ಬಿಟ್ಟು, ಅವೆಲ್ಲದರ ಹೊರತಾಗಿ ಒಂದೊಳ್ಳೆ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಗಾಗಿಯೇ ಪ್ರಕೃತಿ ದತ್ತದ ಮಡಿಲಲ್ಲಿ ನಿಂತುಕೊಂಡು ವಿದ್ಯೆಯನ್ನು ಕೊಡ್ತಾ ಇದೆ ಅಂತ ನನಗೆ ತುಂಬಾ ಖುಷಿಯಾಯಿತು. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ನಿಮಗೆ ಎಲ್ಲ ತರನಾದ ಈ ವಿದ್ಯಾಸಂಸ್ಥೆಯಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಎಲ್ಲವನ್ನು ಕೂಡ ಸವಿವರವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇದೇ ರೀತಿಯ ಹತ್ತಾರು ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.